ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಯಾವುದೇ ಸುದ್ದಿಯನ್ನು ಇಲ್ಲಿ ಪತ್ರಕರ್ತರು ಪ್ರಕಟಿಸಲಿಕ್ಕೆ ಭಯಪಡ್ತಾರೆ ಯಾರು ಜಡ್ ನೋಡಿದರೆ ಸಿಟ್ಟಾಗ್ಬೋದು ನಿಜವಾಗೂ ಸ್ವಲ್ಪ ಅಂತಃಕರಣಕ್ಕೊಳ್ಳುವಂಥವ್ರು ಇವನು ಗಲ್ಲಿ ಏರ್ಸಲೇಬೇಕು ಅಂತ ಹೇಳ್ಬೋದು ಇವನು ಪ್ರಜೆಗಳು ಸೋಲ್ತಾರೆ ಕಷ್ಟ ಆಗ್ತದೆ ಗೊತ್ತಾಯ್ತಲ್ಲ ಅಷ್ಟು ಅನಾರೋಗ್ಯದ ಸಮಸ್ಯೆ ಇದೆ ಅವರು ಇಬ್ಬರು ಜನರನ್ನು ಜೊತೆ ಇಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗಿದ್ದಾರೆ ಪಾಳೆಗಾರಿಕೆ ಬೇಕು ಪ್ರಜಾತಂತ್ರ ಬೇಕೋ ನಿಮಗೆ ಅಂತ ಹೇಳಿ ಜನರನ್ನು ಪ್ರಶ್ನೆ ಮಾಡಿದ್ವಿ ನಿಯಮಗಳನ್ನ ಬ್ರೇಕ್ ಮಾಡೋಕ್ಕೆ ಅವರು ಬಹಳ ಸಂತೋಷ ಪಡ್ತಾರೆ ಅವರು ಇವತ್ತಿನ ತನಕ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಅಲ್ಲಿ ಮಾಡಿದ್ರು ಪ್ರಾಮಾಣಿಕ ಅಧಿಕಾರಿಗಳನ್ನೆಲ್ಲರನ್ನೂ ಬೆದರ್ಸ್ತಾ ಬಂದ ಮತದಾರರನ್ನು ಅವ್ರು ಮಾತಾಡಿಸಿದ ರೀತಿಯೇ ಹೋಗ ತಿರಸ್ಕಾರದಲ್ಲೇ ಕಳ್ಕೊಂಡ ನಮ್ಮ ಮೊದಲನೇ ವೈಫಲ್ಯ ನಮ್ಮ ಹಾಸನ ಜಿಲ್ಲೆಯ ಪೊಲೀಸ್ ಪೊಲೀಸರು ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ನ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತು ನಾವು ಹಾಸನದಲ್ಲಿದ್ದೇವೆ ಹಾಸನ ಒಂದು ದೊಡ್ಡ ದುರಂತದ ಮೂಲಕ ಹಾದು ಹೋಗ್ತಾ ಇದೆ ಹಾಸನ ಬಹಳ ಕೆಟ್ಟ ವಿಚಾರಕ್ಕೋಸ್ಕರ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೆಗೆಟಿವ್ ಆದಂಥ ಒಂದು ಪಿಚ್ಚರ್ನ ಪಡ್ಕೊಂಡಿದೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಸಾಮಾಜಿಕವಾಗಿ ಸಕ್ರಿಯವಾಗಿರ್ತಕ್ಕಂಥ ಒಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ ಆರ್ ಪಿ ವೆಂಕಟೇಶ್ ಮೂರ್ತಿಯವರು ಆರ್ ಪಿ ವೆಂಕಟೇಶ್ ಮೂರ್ತಿಯವರು ಸುಮಾರು ನಲವತ್ತು ವರ್ಷಗಳ ಕಾಲ ಪತ್ರಿಕೋದ್ಯಮ ನಡೆಸಿದ್ದಾರೆ ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿ ಇದ್ದಾಗಲೇ ಅವರು ಜೆ ಪಿ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ ನಂತರದಲ್ಲಿ ಸಮಾಜವಾದಿ ಚಳುವಳಿ ರೈತ ಚಳುವಳಿ ರೈತ ಚಳುವಳಿ ಆರಂಭ ಕಾಲದಲ್ಲಿ ಬಹಳ ಸಕ್ರಿಯವಾಗಿದ್ದಂಥವರು ಹೀಗೆ ಉದ್ದಕ್ಕೂ ಮತ್ತು ಪರ್ಯಾಯ ರಾಜಕಾರಣ ಬೇಕು ಅನ್ನೋ ದೃಷ್ಟಿಯಿಂದ ಜನತಾ ಪಕ್ಷ ನಂತರ ಜೆ ಡಿ ಎಸ್ ಪಕ್ಷ ಇತ್ಯಾದಿಗಳನ್ನ ಬೆಂಬಲಿಸ್ತಾ ಕೆಲಸ ಮಾಡಿದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಕೂಡ ಕೂಡ ಸಕ್ರಿಯವಾಗಿ ಮತ್ತು ಹತ್ತಿರದಿಂದ ಕೆಲಸ ಮಾಡಿದರು ಅವ್ರನ್ನ ಈ ಒಳವರಗನ್ನ ಬಲ್ಲವರು ನಾನಾ ಜನರ ಜೊತೆಗೆ ಸಂಘಟನೆಗಳ ಜೊತೆಗೆ ಸೇರಿ ಪ್ರಗತಿಪರ ಶಕ್ತಿಗಳ ಜೊತೆ ಸೇರಿ ಅವರು ಯಾವತ್ತೂ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ದಾರೆ ಆಸನದ ಸಾಮಾಜಿಕ ರಾಜಕೀಯ ವಿಚಾರದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದಂಥ ಆರ್ ಪಿ ವೆಂಕಟೇಶ್ ಮೂರ್ತಿಯವರನ್ನು ಮೇರುಗಡೆ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಅವರು ಹೇಗೆ ನೋಡ್ತಾರೆ ಅವ್ರು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಈ ವಿಚಾರ ಇದು ನಮಗೆ ಈ ವಿಷಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಮುಖ್ಯವಾದದ್ದು ನಾವು ಶ್ರೀಯುತ ಆರ್ ಪಿ ವೆಂಕಟೇಶ್ ಮೂರ್ತಿಯವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೀನಿ ಸರ್ ನಮಸ್ಕಾರ ನಮ್ಮ ಚರ್ಚೆಗೆ ಸ್ವಾಗತ ಸರ್ ಸರ್ ಮೊದಲನೇದಾಗಿ ಇವತ್ತೇನೊಂದು ಭಾಳ ಬೇಸರದ ವಿಷಾದದ ಒಂದು ದುರಂತದ ವಿಚಾರ ಏನು ಚರ್ಚೆ ನಡೀತಾ ಇದೆ ಪೆ ಪ್ರಜ್ವಲ್ ಪೆನ್ ಡ್ರೈವ್ ಏನನ್ಸುತ್ತೆ ಇದು ಯಾಕೆ ಹೀಗೆ ನೀವು ಹೇಗೆ ನೋಡ್ತಾ ಇದ್ರಿ ನೀವು ಹೆಂಗೆ ಅದನ್ನು ರಿಸೀವ್ ಇದ್ರಿ ಈ ವಿಷಯನ ಮೊದಲು ಕೆಲವು ತಿಂಗಳ ಹಿಂದೆ ಈ ದೇವರಾಜೇಗೌಡರು ವಕೀಲರಿದಲ್ಲ ಅವರು ಅದೇ ಹಿಂದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದಂಥವ್ರು ಅವರು ದೇವರಾಜೇಗೌಡರು ಒಂದು ಹೇಳಿದರು ಇವರು ಭಾಳ ಹಗರಣಗಳಿದ್ದಾವೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅನೇಕ ಹೆಣ್ಮಕ್ಳು ಜೊತೆಗೆ ಅವ್ರದು ಇರೋಂಥದ್ದೆಲ್ಲ ಇದೆ ನನ್ನ ಹತ್ರ ವೀಡಿಯೋಗಳಿದ್ದಾವೆ ಮಾಜಿ ನಗರಸಭಾ ಸದಸ್ಯರುಗಳು ಬೇರೆ ಬೇರೆ ಈ ಥರದ್ದೆಲ್ಲ ಸಾಕಷ್ಟು ಅಧಿಕಾರಿಗಳು ಅವ್ರ ಜೊತೆ ಇರುವಂಥದ್ದೆಲ್ಲ ಒಂದು ವೀಡಿಯೋ ಇದೆ ಅನ್ನೋ ಥರ ಮಾತಾಡೋದು ನಮ್ದೇನಾಯ್ತು ಆಗ ಸಮಾಜ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ಅವ್ರನ್ನ ಏನೋ ಮಾತಾಡ್ತಿದ್ದಾರೆ ಆಮೇಲೆ ಇದು ಹೇಗೆ ಅಂತಂದರೆ ನಾವು ಈ ರಾಜಕಾರಣಿಗಳದ್ದು ಕೆಲವು ವೀಡಿಯೋಗಳು ಇರ್ತದೆ ಆ ನಾವು ನೋಡಿದ್ವಲ್ಲ ಆ ಥರದ್ದೆಲ್ಲ ಸುಮಾರೆಲ್ಲ ಸಾಕಷ್ಟು ರಾಜಕಾರಣಿಗಳೆಲ್ಲ ಬಂದೋಯ್ತಲ್ಲ ಅದು ಆ ಥರದಲ್ಲಿ ಏನೋ ಅನ್ನೋ ಥರದಲ್ಲಿ ಒಟ್ಟು ಸಮಾಜ ದೇವರ ದೇವರಾಜೇಗೌಡರು ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಈಗ ಕುಮಾರಸ್ವಾಮಿ ಅವರು ಕೂಡ ಹಲವಾರು ಸಾರಿ ಪ್ರೆಸ್ ಮೀಟ್ ಮಾಡಿ ಪೆನ್ ಡ್ರೈವ್ ತೋರಿಸಿ ಪೆನ್ ಡ್ರೈವ್ ಬಿಡ್ತೀನಿ ಪೆನ್ ಡ್ರೈವ್ ಅಂತ ಹೇಳ್ತಾರೆ ಯಾವ ಪೆನ್ ಡ್ರೈವ್ ನಮಗೆ ಗೊತ್ತಿಲ್ಲ ಅವರು ಕೂಡ ಅದನ್ನ ಹೇಳ್ತಾ ಬರ್ತಾ ಇದ್ದರು ಸುಮಾರು ಜನ ಹಾಗೆ ಪೆನ್ ಡ್ರೈವ್ಗಳಿದಾವೆ ಪೆನ್ ಅಂತ ಬೇರೆಯವ್ರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಇಂಥದೆಲ್ಲ ಥರದ್ದು ಯಾರೂ ಕೂಡ ನಾವು ಸೀರಿಯಸ್ ಆಗ ತಗೊಳ್ಳಿ ಬಂತು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಅದನ್ನ ಆಮೇಲೆ ಅವರು ಇತ್ತೀಚೆಗೆ ನಮಗೆ ಗೊತ್ತಾಗಿದೆ ಅವರು ಇವರಿಗೆಲ್ಲ ಪತ್ರ ಬರೆದಿರೋದು ಮಾಡಿದ್ದೆಲ್ಲ ಯಾರಿಗೆ ಯಡಿಯೂರಪ್ಪನವ್ರ ಮಗನಿಗಿರ್ಬೋದು ಅಮಿತ್ ಶಾ ಅವ್ರಿಗಿರ್ಬೋದು ಜೆ ಪಿ ನಡ್ಡಾ ಅವರಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಕಳಿಸಿರೋದು ಪತ್ರ ಅವೆಲ್ಲ ಅದು ಹೆಚ್ಚು ಅದ್ರ ಬಗ್ಗೆ ನಾವು ಗಮನ ಹರಿಸ್ವಿ ಈ ಚುನಾವಣೆ ಈ ನೋಡಿ ನಾನು ಕೂಡ ಈ ಸಲ ನಾನು ಯಾವತ್ತೂ ಕೂಡ ಇತ್ತೀಚೆಗೆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಎಷ್ಟು ಪಾತ್ರ ವಹಿಸ್ತಿರಲಿಲ್ಲ ನಾನು ಈ ಬಾರಿ ನಾನು ಇಲ್ಲ ಇದು ತುಂಬ ಅತಿಯಾಗೋಯ್ತು ದೇವೇಗೌಡರ ಕುಟುಂಬದ್ದು ಅನ್ನೋದು ನನಗೆ ನಾನು ಅವ್ರ ಮಗ ಎಮ್ ಎಲ್ ಸಿ ಮಾಡಿದರು ಡಾಕ್ಟರ್ ಸೂರಾಜ್ ಅಂಥೇಳಿ ಭವಾನಿ ರೇವಣ್ಣವರು ಹಾಸನದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅದು ಅಭ್ಯರ್ಥಿ ಆಗಬೇಕು ಅಂತ ತುಂಬ ಪ್ರಯತ್ನಪಟ್ಟರು ಅದನ್ನು ತುಂಬ ಪತ್ರಕರ್ತನಾಗಿ ಸಾಕಷ್ಟು ಅದ್ರ ವಿರುದ್ಧವಾಗಿ ನಾನು ಬ ಬರೆದಂಥವನು ಅದಾದಮೇಲೆ ಇವರನ್ನು ತಂದು ಎಪ್ಪ ಇಪ್ಪತ್ತೇಳನೇ ವಯಸ್ಸಲ್ಲೇ ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ತಂದು ಕೂರಿಸಿದರು ದೇವೇಗೌಡರು ರಾಜ್ಯಸಭಾ ಸದಸ್ಯರು ರೇವಣ್ಣ ಎಮ್ ಎಲ್ ಎ ಮತ್ತು ಮಂತ್ರಿ ಆಗಿದ್ದರು ಇವರು ಇವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ರೇವಣ್ಣ ಅದ್ರ ಜೊತೆಗೆ ಇಲ್ಲಿ ಹಾಲಿನ ಡೈರಿ ಹಾಲು ಹಾಲು ಹಾಸನ ಹಾಲು ಒಕ್ಕೂಟಕ್ಕೆ ಏಳನೇ ಬಾರಿ ಅಧ್ಯಕ್ಷ ಇತ್ತೀಚೆಗೆ ರೀಸೆಂಟಾಗಿ ಅವರು ರಿಯಲೆಕ್ಟ್ ಆದಂಥವ್ರು ಡಿ ಸಿ ಸುಬ್ಯಾಕ್ ಸಂಪೂರ್ಣ ವರ್ಕ್ ಅವರ ಹತೋಟಿನಲ್ಲಿದೆ ಈ ಥರ ಇಡೀ ಜಿಲ್ಲೆಯ ಇಡೀ ಒಟ್ಟು ವ್ಯವಸ್ಥೆ ಒಳಗಡೆ ಅವರೇ ಅವರ ಕುಟುಂಬನೇ ಆ ಎಮ್ ಎಲ್ ಸಿ ಮಾಡಿದ್ರಲ್ಲ ಅವನು ಈ ಹಾಸನ ಜಿಲ್ಲೆಗೆ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಕೂಡ ಇಲ್ಲ ಡಾಕ್ಟರ್ ಸೂರಜ್ ಅಂತೇಳಿ ಇವನ ಎಂ ಪಿ ಆಗಿ ಕೂಡ ಪ್ರಜ್ವಲ್ ರೇವಣ್ಣ ಏನಂತ ಇನ್ನು ಕೆಲಸ ಮಾಡಿದೆ ಈ ಚುನಾವಣೆ ಬಂದ ಕಾಲಕ್ಕೆ ಸ್ವಲ್ಪ ಓಡಾಟ ಮಾಡಲಿ ಚುರು ಆದಂಥ ಇದೆಲ್ಲ ನನಗೆ ಕಾಡ್ತಿತ್ತು ಇದು ಯಾವುದೇ ಕಾರಣಕ್ಕೂ ಕೂಡ ಇವರು ಇನ್ನೂ ಇದು ಇದು ಕೊನೆ ಮಾಡಲೇಬೇಕು ಇದು ನಾನು ಅದನ್ನು ಒಂದು ಟಿ ವಿ ಸಂದರ್ಶನ ಕೂಡ ಚರ್ಚೆ ಮಾಡಿದ್ವಿ ಪಾಳೆಗಾರಿಕೆ ಇದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಇದೆಲ್ಲ ಚುನಾವಣೆ ಅಲ್ಲ ಇದು ಇದು ಪಾಳೆಗಾರಿಕೆ ವರ್ಷ ಪ್ರಜಾಪ್ರಭು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಇಡೀ ಜಿಲ್ಲೆ ಜನ ಧ್ವನಿ ಮಾಡಬೇಕು ಅನ್ನೋ ಥರ ನಾನು ವಿಶ್ಲೇಷಣೆ ಮಾಡಿ ಹೋರಾಟ ಶುರು ಮಾಡ್ತಾ ಬಂದಂಥವ್ರು ಹಾಗಾಗಿ ನಾನು ಈ ಅದಕ್ಕಾಗಿ ನಾನು ಅನೇಕ ಕಡೆ ಕೂಡ ಭಾಷಣ ಕೂಡ ಮಾಡಿದೆ ಪತ್ರಿಕೆ ಸಂದರ್ಶನ ಕೊಟ್ಟೆ ಇದನ್ನೆಲ್ಲ ಮಾಡ್ತಾ ಬಂದ್ವಿ ಒಟ್ಟಾರೆ ನಮಗೆ ಈ ಈ ಥರ ಒಂದು ಚುನಾವಣೆ ಕ್ಯಾಂಪೇನಲ್ಲಿದ್ದಂಥವ್ರಿಗೆ ಈ ವಿಡಿಯೋ ವಿಚಾರ ನಮ್ಮ ತಲೆ ಇರಲಿಲ್ಲ ಇರಲಿಲ್ಲ ನಮಗೆ ಈ ಒಂದು ಚುನಾವಣೆಗಿಂತ ಒಂದು ನಾಲ್ಕೈದು ದಿವಸ ಮೊದಲು ಸ್ಫೋಟ ಬಂತು ಯಾರೋ ಬಂದು ನನ್ನ ಪಕ್ಕದ ಮನೆಯವರೇ ಬಂದು ಸರ್ ನಿಮಗೆ ವಿಷಯ ಗೊತ್ತಿಲ್ವಾ ಈ ಥರ ಆಗಿದೆ ನಿಮಗೆ ಪರಿಚಯದವರೆಲ್ಲ ಹೆಣ್ಮಕ್ಳೆಲ್ಲ ಇದ್ದಾರೆ ನೋಡಿದಾಗ ಅನೇಕ ಪರಿಚಯದ ಹೆಣ್ಮಕ್ಳು ಕೂಡ ಅಲ್ಲಿರುವಂಥವ್ರು ಜೆ ಜ ಪಕ್ಷದ ಕಾರ್ಯಕರ್ತರು ಆಮೇಲೆ ಆ ಆ ದೃಶ್ಯಗಳು ನೋಡಿದಾಗಂತೂ ನನಗೆ ತುಂಬ ತುಂಬ ಶಾಕ್ ಆಗೋಯಿತು ಇದೇನಪ್ಪ ಇದು ಈ ಥರ ಪರಿಸ್ಥಿತಿ ಆಗ ಆಗಿದೆ ಅಂತೇಳಿ ಅಷ್ಟೊತ್ತಿಗೆ ಇಲ್ಲಿ ಸಾವಿರಾರು ಪೆಂಡ್ರೈವ್ಗಳಿದಾವಂತು ಹಂಚಿಕೆ ಆಯಿತು ಅಲ್ಲಿ ಇಲ್ಲಿ ಬಂತು ಅದು ದೊಡ್ಡ ಇಡೀ ಹಾಸನದಾದ್ಯಂತ ಸಂಚಲನ ಶು ಶುರುವಾಯಿತು ನಾನು ಎಸ್ ಪಿಗೆ ಫೋನ್ ಮಾಡಿದೆ ಇದು ತುಂಬ ಹಂಚಿಕೆ ಜಾಸ್ತಿ ಏನು ಪೊಲೀಸ್ನವರು ಇದನ್ನು ತಳಿಲಿಕ್ಕೂ ಕೂಡ ಬಿ ತಳಿಲಿಕ್ಕೆ ಏನು ಕೆಲಸ ಮಾಡ್ತಾಯಿಲ್ಲ ಅಂತೇಳಿ ಎಸ್ ಫೋನ್ ಮಾಡಿದ ಅವರು ಓ ಅದ್ರ ವಿಚಾರನ ಅದು ನೋಡಿ ಪೊಲೀಸ್ ಸ್ಟೇಷನಿಗೆ ಕೇಳಿ ಏನತ್ತರ ಅಂದರು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಸೀರಿಯಸ್ ಆಗಿ ತಗೊಳ್ಳೋ ಮನಸ್ಥಿತಿ ಇಲ್ಲ ಚುನಾವಣಾ ಕ್ಯಾಂಪೇನಲ್ಲಿ ಇದ್ದಾರೆ ಅವರು ನಾನು ಅವರಿಗೆ ಸಿಟ್ಟ ಮಾತಾಡಿದೆ ಏಯ್ ಏನು ಮೇಡಮ್ ಮಾತಾಡ್ತಾ ಇದ್ದರು ನನಗೆ ನೀವು ಪೊಲೀಸ್ ಸ್ಟೇಷನ್ ಕೇಳಿ ಕೇಳಿ ಕೇಳ್ತಾ ಏನು ಇದು ಇಷ್ಟು ದೊಡ್ಡ ಪ್ರಕರಣದ ಬಗ್ಗೆ ಇಷ್ಟು ಲಘುವಾಗಿ ಮಾತಾಡ್ತಿದ್ರು ನೀವು ಅಂತ ಅವರು ಚಿಕ್ಕಮಟ್ಟೆ ಜೋರು ಮಾಡಿ ಐ ಆಮ್ ವೆರಿ ಸಾರಿ ನಿಮ್ಮ ಬಗ್ಗೆ ನನಗೆ ಸಮಾಧಾನ ಇಲ್ಲ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಇದೆ ನೀವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ದಿಸ್ ವೆರಿ ಬ್ಯಾಡ್ ನನಗೆ ತುಂಬ ಬೇಜಾರಾಗಿದೆ ಅಂತ ಫೋನ್ ಇಟ್ಟೆ ನಾನು ಗಟ್ಟಿಯಾಗಿ ಜೋರು ಮಾಡಿ ಅದಾಗಿ ಒಂದು ಹತ್ತು ನಿಮಿಷದಲ್ಲಿ ಅವ್ರು ವಾಪಸ್ ಫೋನ್ ಹೊಡಿದ್ರು ಏನು ನೀವು ಇಷ್ಟು ಸಿಟ್ಟು ಮಾಡಿಕೊಟ್ರೆ ಹೇಗೆ ನಾವು ಎಲೆಕ್ಷನ್ ಡ್ಯೂಟಿನಲ್ಲಿ ಇದ್ದೀವಿ ಹಾಗೆ ಹೀಗೆ ಏನೋ ಹೇಳ್ಕೊಂಡ್ರು ಅದಾದಮೇಲೆ ನಾನು ಅಡಿಸಿನ ಎಸ್ಪಿಗೆ ಫೋನ್ ಮಾಡಿದೆ ಅವರು ಫೋನ್ ಮಾಡಿ ನೋಡಿ ಇದು ಭಾಳ ಸೀರಿಯಸ್ ಆದ ಪ್ರಕರಣ ಇದು ತುಂಬ ವೀಡಿಯೋಗಳು ಹರಿದಾಡ್ತಾ ಇದ್ದೇನೆ ಇಲ್ಲ ಇದು ಯಾರೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಸುಮೋಟೋ ತಗೊಳ್ಳೋಕ್ಕಾಗಲ್ಲ ಯಾರೋ ಕಂಪ್ಲೇಂಟ್ ಬರಬೇಕಾಗುತ್ತೆ ಮುಂದೆ ಬರಬೇಕಾಗುತ್ತೆ ಹಾಗೆ ಹೀಗೆ ಮಾತಾಡಿದರು ನಮಗೆ ನಾನು ನಾನು ಹಾಗಾದರೆ ನಾನು ಕಂಪ್ಲೇಂಟ್ ಕೊಡೋಕ್ಕೂ ನಾನು ತಯಾರು ಮಾಡ್ತೀನಿ ಹಾಗಾದ್ರೆ ಹುಡುಕ್ತೀನಿ ನಾನು ಯಾರೋ ಬಟ್ ಈಗ ನೋಡಿ ಅಂತೇಳಿ ಒಂದು ವೀಡಿಯೋ ಕಳಿಸ್ತೆ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ನೋಡಿ ನನ್ನ ಅಷ್ಟೊತ್ತು ಯಾರೋ ಫಾರ್ವರ್ಡ್ ಮಾಡಿದ್ದನ್ನು ಕಳಿಸ್ತಾ ಇದ್ದು ಮೊದಲನೇ ಇದು ನೋಡಿ ನೀವು ಅಂತ ಹೇಳಿ ಸೀರಿಯಸ್ಸಾಗಿ ತೊಗೋಬೇಕು ಅವ್ರೇನು ಸೀರಿಯಸ್ ಆಗಿ ಅಂತ ಮನಸ್ಥಿತಿ ಕಾಣಲಿಲ್ಲ ಅದಾಗಿ ಅವ ಇಷ್ಟೇ ಅವರು ವಾದ ಇಡ್ತಾ ಇದ್ದಿದ್ದು ನೀವು ಇದನ್ನು ಕಂಪ್ಲೇಂಟ್ ಕೊಡಬೇಕು ಮೋಟ ತಗೊಳಕ್ಕಾಗಲ್ಲ ಇಷ್ಟು ಅಂದರೆ ಒಂದು ಕೊಲೆ ನಡೀತಾ ಇದೆ ಒಂದು ದೊಡ್ಡ ಅದಕ್ಕೆ ಯಾರೋ ಬಂದು ಕಂಪ್ಲೇಂಟ್ ಮಾಡಬೇಕು ಈಗ ಒಂದು ಇಡೀ ಬೆಂಕಿ ಹಚ್ಚಿದ್ದಾರೆ ಉರಿತಾ ಇದೆ ಬೆಂಕಿ ಇಡೀ ನಗರ ಬರ್ನ್ ಆಗ್ತಾ ಇದೆ ಪೊಲೀಸ್ನವರು ಯಾರೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅದನ್ನು ಆರಿಸ್ಲಿಕ್ಕೆ ಅಂತ ಹೇಳ್ದಂಗೆ ಆಯಿತು ಇಡೀ ಸಮಾಜಕ್ಕೆ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಅದು ಆ ವೀಡಿಯೋ ಅಂದರೆ ಬೆಂಕಿ ಹತ್ತಿ ಉರಿಯೋದು ಕಣ್ಣಿಗೆ ಕಾಣ್ತಾ ಇದೆ ಇದೆ ನೀರು ತಗೊಂಡು ಆರಿಸ್ಬೇಕು ನಾವು ಅದು ಈ ಕಾಯಂಗಿಲ್ಲ ನಾವು ಆರಿಸ್ಬೇಕಷ್ಟೇ ಮೊದಲು ಆಮೇಲೆ ನೋಡೋಣ ಬೆಂಕಿ ಹಚ್ಚಿದ್ದೆ ಯಾರು ಏನು ಆನಂತರದ್ದದು ಬದು ಮೊದಲು ಬೆಂಕಿ ಆರಿಸ್ಬೇಕು ಆ ವಿಚಾರದಲ್ಲಿ ಹಾಸನದ ಪೊಲೀಸ್ನವರು ಸಂಪೂರ್ಣ ಫೇಲ್ ಆದರು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಪವರ್ ಟಿ ವಿನೇಲೆ ಬರೋಕ್ಕೆ ಶುರು ಆಗ್ತಾ ಬಂತು ಇಮಿಡಿಯೇಟ್ಲಿ ನಿಮ್ಮ ಅಡಿಷನಲ್ ಸ್ಪೀಕ್ ಫೋನ್ ಮಾಡಿದೆ ನಾನು ಹಿಂದಿನ ದಿನವೇ ಇನ್ನೊಂದು ಎಲ್ಲ ಎರಡು ಮೂರು ವೀಡಿಯೋಗಳು ನೋಡಿದ ನಂತರ ಇದು ತುಂಬ ತುಂಬ ನನಗೆ ಮನಸ್ಸಿಗೆ ಬೇಜಾರಾಯಿತು ಇದೇನು ಬಹಳ ದೊಡ್ಡ ಅನಾಹುತ ನಡೆದೋಗಿದೆ ಬಹುಶಃ ಇದು ಈ ಪ್ರಕರಣ ನೋಡಿದರೆ ಖಂಡಿತ ಜವಾಬ್ದಾರಿ ಶಿಕ್ಷೆ ಬೇರೆ ಥರ ಯಾರು ಜಡ್ಜ್ ನೋಡಿದರೆ ಇಮ್ಮಿಡಿಯೇಟ್ಲಿ ಇವನು ಗಲ್ಲಿ ಅಂತ ಬೇಕಾದ್ರೆ ಹೇಳ್ಬೋದು ಸಿಟ್ಟಾಗ್ಬೋದು ನಿಜವಾಗೂ ಸ್ವಲ್ಪ ಹಂತಕರಣಂಥವನು ಇವನು ಗಲ್ಲಿ ಏರಿಸಲೇಬೇಕು ಅಂತಲೂ ಹೇಳ್ಬೋದು ಬಹುಶಃ ಇದು ಅವನು ಸಿಕ್ಕಿಬೀಳ್ತಾನೆ ಯಾಕೆಂದರೆ ಅವನ ಪ ಇದರಲ್ಲೇ ರೆಕಾರ್ಡ್ ಆಗಿರುವಂಥದ್ದು ಹಾಗಾಗಿ ಅವನು ದೇಶ ಬಿಟ್ಟು ಹೋಗ್ಬೋದೇನೋ ಅನ್ನೋ ಥರ ಯೋಚನೆ ಶುರು ಆಯ್ತು ನನಗೆ ಓಹ್ ಇಪ್ಪತ್ತೈದನೇ ತಾರೀಕು ಎಸ್ ಇಪ್ಪತ್ತೈದು ಇಪ್ಪತ್ನಾಲ್ಕು ರಾತ್ರಿ ನನಗೆ ಅದು ಕಾಡಕ್ಕೆ ಶುರು ಆಯಿತು ಆ ವಿಡಿಯೋಗಳನ್ನ ನೋಡಿದ ನಂತರ ನನಗೆ ಛೆ ತುಂಬ ಗಂಭೀರವಾಗಿ ಇದೆ ಇಷ್ಟು ಜನ ಇದು ಇದನ್ನು ಟ್ರ್ಯಾಪ್ ಮಾಡಿದ ಇವನು ಅಂತೇಳಿ ಇಪ್ಪತ್ತೈದನೇ ತಾರೀಕು ಇದನ್ನು ವಾಚ್ ಮಾಡೋ ಸಂದರ್ಭಕ್ಕೆ ನಾನು ತಕ್ಷಣ ಅಡಿಷನ್ ಎಸ್ ಪಿಗೆ ಫೋನ್ ಮಾಡಿದೆ ಅವ್ರು ಹೇಳಿದೆ ಅಡಿಷನ್ ಎಸ್ ಪಿ ಅವ್ರಿಗೆ ತಮ್ಮಯ್ಯ ಅಂತೇಳಿ ಸರ್ ಈಗ ನೀವು ಇಮ್ಮಿಡಿಯೇಟ್ಲಿ ಪ್ರಜ್ವಲ್ ರೇವಣ್ಣನ ಚಲನವಲದ ಮೇಲೆ ನೀವು ಕಣ್ಣಿಡಬೇಕು ಅವ್ನು ದೇಶ ಬಿಟ್ಟು ಹೋಗೋ ಸಾಧ್ಯತೆ ಕಾಣಿಸ್ತಾ ಕಾಣಿಸ್ತಾಯಿದ್ದೆ ನನಗೆ ಖಂಡಿತ ದೇಶ ಬಿಟ್ಟು ಹೋಗ್ತಾನೆ ಏ ಇಲ್ಲ ಅವ್ರಿಗೆ ಆಸ್ತಿ ಇದು ಅಷ್ಟು ಬಿಟ್ಟು ಹೋಗಿ ನೋ 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 ಮಲ್ಯ ಮಲ್ಯಗಳು ಬೇರೆ ಇವರೆಲ್ಲ ಬಿಟ್ಟೋದೆಲ್ಲ ಉದಾಹರಣೆಗಳೆಲ್ಲ ಇದ್ದಾವೆ ಮೋದಿಯವರೆಲ್ಲ ಖಂಡಿತ ಇದು ನೀವು ಸೀರಿಯಸ್ ಆಗಿ ತಗೋಬೇಕು ಆಗಲೂ ಕೂಡ ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ ನಾನು ಅವ್ರು ಹೇಳಿದೆ ದೇಶ ಬಿಟ್ಟು ಹೋಗೋ ಸಾಧ್ಯತೆ ಅಟ್ಲೀಸ್ಟ್ ಚಲನಮಲ್ ಅವರೆಷ್ಟು ಮಾಡೋದಲ್ಲ ಚಲನ ಹೊಲದ ಮೇಲೆ ಕಣ್ಣು ಹಿಡಿಯುತ್ತೆ ಅಲ್ಲಿ ಫೇಲ್ ಆದರು ಅವನು ಇಪ್ಪತ್ತ ಆರನೇ ತಾರೀಕು ಸರಿಯಾಗಿ ಕಾಣಿಸ್ಕೊಳ್ಳಿಲ್ಲ ದೇವೇಗೌಡರು ರೇವಣ್ಣ ಪ್ರ ಭಾವಾನಿಯವರೆಲ್ಲ ಬಂದು ಓಟ್ ಹಾಕಿದ್ದೆಲ್ಲ ಟಿ ವಿನ ಬಂತು ಇವನ್ನೆಲ್ಲ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಳ್ಳಿಲ್ಲ ಅವನು ಅವನು ಓ ಓಟ್ ಹಾಕಿದ್ದಾನೆ ಅಂತ ಆಮೇಲೆ ಸಂಜೆ ಹೊತ್ತಿಗೆ ಸುದ್ದಿ ಬಂತಷ್ಟೇ ಇಪ್ಪತ್ತೇಳರ ಬೆಳಗ್ಗೆ ಅವನು ವಿದೇಶಕ್ಕೆ ಹೊರಟ ಇಷ್ಟು ಪ್ರಾಥಮಿಕ ಹಂತದ ವಿದ್ಯಮ ಆಮೇಲೆ ಇದ್ದರೆ ಅವನು ಅವ್ರ ಕಾರಣ ಇವ್ರ ಕಾರಣ ಬಿ ಜೆ ಪಿ ಸರ್ಕಾರದವ್ರ ಕಾರಣ ಕಾಂಗ್ರೆಸ್ ಸರ್ಕಾರದವ್ರು ಅವ್ರು ಹಿಡಿಲಿಲ್ಲ ಮಾಡಲಿಲ್ಲ ನಮ್ಮ ಮೊದಲನೇ ವೈಫಲ್ಯ ನಮ್ಮ ಹಾಸನ ಜಿಲ್ಲೆಯ ಪೊಲೀಸ್ದವ್ರದು ಯಾಕೆಂದರೆ ಅವರಿಗೆ ಗ್ರಾವಿಟಿ ಇದನ್ನು ಅರ್ಥಮ ಅದರ ಗ ವಿಷಯದ ಗಹನತೆ ಇದೆಯಲ್ಲ ಅದು ಇವರಿಗೆ ತಟ್ಟಿದ ಆಮೇಲೆ ಅಟ್ಲೀಸ್ಟ್ ಅವರು ಒಂದು ಪತ್ರಿಕಾಗೋಷ್ಠಿ ಕರೀಲಿಲ್ಲ ಕರೆದಾರು ಹಾಳು ಮಾಡಬೇಕಿತ್ತು ಇವರಿಷ್ಟು ಬ್ಯಿ ಇದ್ದಾರೆ ಅಂತ ಆಯಿತು ಚುನಾವಣೆ ಬ್ಯುಸಿನಲ್ಲಿ ಇದ್ದಾರೆ ಇಮಿಡಿಯೇಟ್ಲಿ ಒಂದು ಲೋಕಲ್ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರೂ ಒಂದು ಟೀಮ್ ರಚನೆ ಮಾಡಿ ನಿಮಗೆ ಮೆನ್ ಫೋರ್ಸ್ ಇಲ್ಲದ್ರೆ ನಾರ್ತ್ ಕರ್ನಾಟಕದಿಂದಾದರೂ ಕರೆಸ್ಕೊಳ್ಳಿ ಚುನಾವಣೆ ನಡೀತಿರಲ್ಲಿ ಇಪ್ಪತ್ತಾರನೇ ತಾರೀಕು ಒಂದೇ ಕಡೆ ಇಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಕ್ಷೇತ್ರಗಳಲ್ಲಿ ಮಾತ್ರ ನಡೀತಿದ್ದಂಥದ್ದು ಅವ್ರು ಬೇರೆ ಫೋರ್ಸ್ ಫೋರ್ಸನ್ನು ಕರೆಸ್ಕೊಂಡು ಒಂದು ಟೀಮ್ ಬಿಲ್ಡಪ್ ಮಾಡಿ ಇಮಿಡಿಯೇಟ್ಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ ಹರಿಯೋದನ್ನು ಅದು ಸ್ಟಾ ಹೋಲು ಒಂದು ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಕಡ್ದು ನಿಮ್ಮಲ್ಲಿ ಸೀರಿಯಸ್ ಆದ ಕ್ರಮ ತಗೋತೀವಿ ನಾವು ನೀವು ಯಾರು ಇದರಿಂದ ನಾವು ಖಂಡಿತ ಅದು ಬಿಡೋದಿಲ್ಲ ಹಾಗೆ ಮಾಡ್ತೀವಿ ಒಂದು ಪೊಲೀಸ್ ಭಾಷೆ ಭಾಷೆ ಬಳಸ್ಬೋದು ಇವತ್ತು ಎಷ್ಟು ಜನ ಹೆಣ್ಣು ಮಕ್ಕಳ ಸಂಸಾರಗಳು ಹಾಳಾಗಿದೆ ಅವರು ಸೂಸೈಡ್ ಅಟೆಂಪ್ಟ್ ಮಾಡಿದಂಥ ಹೆಣ್ಣು ಮಕ್ಕಳಿದ್ದಾರೆ ಈ ಥರ ನಾನಾ ಥರದ ಅವ್ರು ಹೇಗೆ ಅವರು ಬದುಕ್ತಾರೆ ಈ ಸಮಾಜನ ಹೇಗೆ ಧಿಸ್ತಾರೆ ಎಷ್ಟೋ ಜನ ತಮ್ಮ ಮಕ್ಳಿಗೆ ಮುಖ ತೋರಿಸೋದು ಹೆಂಗೆ ಗಂಡನ ಮುಖ ತೋರಿಸೋದು ಹೆಂಗೆ ಸಮಾಜಕ್ಕೆ ಮುಖ ಹೆಂಗೆ ಅನ್ನೋ ಒಂದು ಪ್ರಶ್ನೆಗಳು ನಾವು ಕೇಳ್ತಾ ಇದೀವಿ ಈ ಥರದ ಸನ್ನಿವೇಶದಲ್ಲಿ ಪೊಲೀಸರು ಇನ್ಯಾಕ್ಷನ್ ಅಂತಂದರೆ ಅದರಲ್ಲೊಬ್ಬ ಮಹಿಳಾ ಪೊಲೀಸ್ ಅಧಿಕಾರಿ ಮಹಿಳಾ ಜಿಲ್ಲಾಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಏನು ಕಾರಣ ಏನಾದರೂ ಒತ್ತಡಗಳಿರ್ತವೆ ಇವರಿಗೆ ರಾಜಕೀಯ ಆ ನಂತರ ನೋಡಿದರೆ ಇದೇನೋ ಒಂದು ಪೊಲಿಟಿಕಲ್ ಆಟಕ್ಕೆ ಪೊಲೀಸ್ನವ್ರನ್ನ ಬಳಕೆ ಮಾಡ್ಕೊತಿದ್ದಾರೆ ಅನ್ನೋ ಅನ್ನೋ ಥರದ್ದು ಫೀಲಿಂಗ್ ಬಂದ್ಬಿಟ್ಟು ನನಗೆ ಆನಂತರದ ವಿಧ ನೋಡ್ತಾ ಬಂದು ಇದು ಸೀರಿಯಸ್ ಆಗ್ತಾಯಿಲ್ಲ ಇಲ್ಲ ಇವನ್ ಡಿ ಸಿ ಅವ್ರಿಗೂ ಕೂಡ ಹೇಳಿದೆ ಮೇಡಮ್ ಇಮಿಡಿಯೆಟ್ಲಿ ಡಿ ಎಸ್ ಪಿ ಅವ್ರಿಗೆ ಇವ್ರಿಗೆ ಸೂಚನೆ ಕೊಡಿ ಭಾಳ ಗಂಭೀರವಾದ ವಿಚಾರ ಇದು ನನ್ನ ನನಗಂತ ತೊಡ್ಕೊಳೋಕಾಗ್ತಾಯಿಲ್ಲ ಇದು ಭಾಳ ಅಂತ ಹೇಳಿದೆ ನಾನು ನಾನು ಪರ್ಸನಲ್ ಫೋನ್ ಮಾಡಿ ಕೂಡ ಹೇಳಿದೆ ಡಿ ಸಿ ಅವರು ಅವ್ರು ಸ್ವಲ್ಪ ಒಂದು ಇಲ್ಲ ನಾನು ಎಸ್ ಪಿ ಹತ್ರ ಮಾತಾಡ್ತೀನಿ ಅಂತಂದರು ನನಗೆ ಈ ಮಹಿಳಾ ಪೊಲೀಸ್ನವ್ರು ನೋಡಿ ಅಡಿಷನಲ್ ಎಸ್ ಪಿ ಇನ್ನೊಬ್ರು ಯಾರು ಮಹಿ ಮಹಿಳೆ ಬಂದಿದ್ದಾರಂತೆ ಅಡಿಷನಲ್ ಡಿ ಸಿ ಮಹಿಳೆ ಸಿ ಇ ಒ ಮಹಿಳೆ ಡಿ ಸಿ ಮಹಿಳೆ ಎಸ್ ಪಿ ಮಹಿಳೆ ಇದು ಯಾರೂ ಇದನ್ನ ಗಂಭೀರವಾಗಿ ತಗೊಳ್ಳಿಲ್ಲ ಅನ್ನೋದು ನನಗೆ ನಿಜವಾಗೂ ತುಂಬ ಬೇಸರ ಮನಸ್ಸಲ್ಲಿ ಕಾಡ್ತಾ ಇರುವಂಥ ವಿಚಾರ ಅದು ಇದೊಂದು ಪ್ರಜ್ವಲ್ ರೇವಣ್ಣ ಅಂದರೆ ಒಂದು ಬಹಳ ಬಲಶಾಲಿ ಪ್ರಭಾವಿ ಕುಟುಂಬದ ಸದಸ್ಯ ಮತ್ತು ಸಿಟಿಂಗ್ ಎಂ ಪಿ ಹೀಗಿರೋ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ಏನಾದರೂ ಕ್ರಮ ತಗೊಳ್ಬೇಕು ಅಂತಂದರೆ ಅವ್ರಿಗೆ ಹಿಂಜರಿಕೆ ಉಂಟು ಬಹುಶಃ ಎಸ್ ಪಿ ಅವ್ರಿಗೆ ಆ ಮನಸ್ಥಿತಿ ಇತ್ತು ಅಂತ ಅನಿಸ್ತಾ ಇದೆ ನನಗೆ ಅಂತಂದರೆ ಆ ಕಾರ್ತಿಕ್ ಪ್ರಕರಣನ ಸರಿಯಾಗಿ ಡೀಲ್ ಮಾಡಿದರೆ ಅವತ್ತೇ ಅವರಿಗೆ ಪ್ರಜ್ ಇದು ವಿಡಿಯೋ ವಿಚಾರ ಬರ್ತಾ ಇತ್ತು ಅವರು ಅದೊಂದು ತ ಕಾರ್ತಿಕ್ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿದ್ದರೆ ಅವತ್ತು ಬಹುಶಃ ಇವರು ಪ್ರಜ್ ಇದು ವಿಚಾರ ಬಂದೇ ಬರ್ತಾ ಇತ್ತು ಯಾವುದು ಈ ವಿಡಿಯೋಗಳ ವಿಚಾರ ಬರ್ತಾ ಇತ್ತು ಅವತ್ತೇ ಸೀಸ್ ಮಾಡ್ಬೋದಿತ್ತು ಅವರು ಪೊಲೀಸ್ನವರ ನಿರ್ಲಕ್ಷ್ಯ ಕೂಡ ನೋಡಿ ಹುಬ್ಳಿನಲ್ಲಿ ಆ ಹೆಣ್ಮಗಳು ನಿನ್ನೆ ಹೊರಡರಾದಂಥ ಹೆಣ್ಮಗಳು ಅಜ್ಜಿ ದೂರು ಕೊಟ್ಟಿದ್ರಂತೆ ಕೊಲೆ ಬೆದರಿಕೆ ಬರ್ತಾ ಇದೆ ಅವನಿಂದ ಅಂತೇಳಿ ನೋಡಿ ಇವತ್ತು ಕೊಲೆ ಆಗೋಯ್ತು ಇಲ್ಲಿ ಕಾರ್ತಿಕ್ ವಿಚಾರವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಲಿಲ್ಲ ಅವ್ನು ತುಂಬ ಗೋಗರ್ದ ಅವನು ಅವ್ರ ವಿಚಾರದಲ್ಲಿ ಬಹುಶಃ ಜಿಲ್ಲೆಯ ರಾಜಕಾರಣಿಗಳಲ್ಲಿ ಧ್ವನಿ ಎತ್ತವರು ಎ ಟಿ ರಾಮಸ್ವಾಮಿ ಇಬ್ಬರೇ ಅವರೊಂದು ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ರು ಅದು ಕಾರ್ತಿಕ್ ಹೊತ್ತು ಅವತ್ತು ಅವನು ಪ್ರೆಸ್ ಇದಕ್ಕೂ ಬರ್ತಾನೆ ಅಂತ ತಿಳ್ಕೊಂಡಿದ್ರು ಬರಲಿಲ್ಲ ಅವನು ಆನಂತರ ನನಗೆ ಶುರು ಆಯಿತು ಬಹುಶಃ ಇವರು ಕುಟುಂಬದವರೇ ಅವನನ್ನು ಏನೋ ಬಚ್ಚಿಡ್ತಾ ಇದ್ದಾರೆ ಅಂತ ನನಗೆ ಅನ್ಸಪ್ ಶುರು ಆಗಿತ್ತು ಕಾರ್ತಿಕ್ನ ಕಾರ್ತಿಕ್ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಬಹುಶಃ ಈ ರೀತಿ ಒಂದು ರಾದಾಂತ ಆಗುವಂಥ ಹಂತಕ್ಕೆ ಬರ್ದಾನೆ ಅದು ಇನ್ ಕ್ಯಾಮರಾದಲ್ಲಿ ಏನಾದರೂ ವಿಚಾರಣೆ ಮಾಡಿ ಒಂದು ತೊಗೊಂಡು ಹೋಗೋ ಅವಕಾಶ ಸಿಗ್ತಾ ಇತ್ತು ಒಟ್ಟಾರೆ ಆಸನದ ಜನಜೀವನದ ಮೇಲೆ ಒಂದು ಸಾಮಾಜಿಕ ಪರಿಸ್ಥಿತಿ ಮೇಲೆ ಯಾವ ಥರದ ಪರಿಣಾಮ ಬೀರಿದೆ ಸರ್ ಇಲ್ಲಿ ನೀವು ಖಂಡಿತ ಅದು ಅದು ನೋಡಿ ಅವತ್ತೇ ಚುನಾವಣೆಗೆ ಮನಸ್ಸೇ ಜನ ಅನೇಕ ಜನ ನೋಟ ಹಾಕೋಕ್ಕೆ ಹೋಗ್ತೀವಿ ಅಂತಂದರು ನಾನು ಚುನಾವಣೆಗೆ ಓಟ್ ಹಾಕೋಕ್ಕೆ ಹೋಗಲ್ಲ ಅಂತಂದರು ನಮ್ಮ ಮನೆಯವರು ಹೆಚ್ಚ ಏನು ಏನು ಜನ ಓಟ್ ಹಾಕಿ ಹೋಗ್ಬೇಕು ನಾವು ಇಷ್ಟು ಕೆಟ್ಟ ವ್ಯವಸ್ಥೆ ಬಂದು ಹೋಗಿದೆ ಅಂತೇಳಿ ಇಡೀ ಹಾಸನ ಜಿಲ್ಲೆಯಲ್ಲಿ ಅವತ್ತು ತುಂಬ ಬೇಸರದಲ್ಲಿ ಹೋಗಿ ಅವರು ಪ ವಿರೋಧ ಪಕ್ಷದ್ದು ಇನ್ನೊಂದು ಪಕ್ಷದ ಇರ್ಬೋದು ಬೇಸರದಲ್ಲಿ ಮತ ಮತಗಟ್ಟೆಗೆ ಹೋಗಿದ್ದಾರೆ ಸಂತೋಷ ಪಡೋಂಥ ವಿಚಾರ ಅಲ್ಲ ಒಬ್ಬ ನಮ್ಮ ಪ್ರತಿನಿಧಿ ಆಗಿದ್ದ ಆಗಿರುವಂಥವನು ಈಗಲೂ ಅವನು ಸ್ಟಿಲ್ ಈಸ್ ಅವರ್ ಎಂ ಪಿ ಅವನು ಅನೇಕರು ಇಲ್ಲ ನಾನು ಇದೆಲ್ಲ ಗೊತ್ತಾದ ತಕ್ಷಣ ಕ್ಯಾನ್ವಸ್ಗೆ ಹೋಗೋದು ನಿಲ್ಲಿಸಿ ಇವನ್ ಬಿ ಜೆ ಪಿಯ ಇವರೆಲ್ಲ ಹೇಳಿದ್ರು ನಾನು ಅವನು ಇವನ್ ಮತಗಟ್ಟೆಗೆ ಹೊತ್ತು ಅನೇಕ ಜೆ ಡಿ ಎಸ್ಸಿನ ಇವರು ಕಾರ್ಯಕರ್ತರು ಬೂತ್ ಏಜೆಂಟ್ಗಳು ಇದಕ್ಕೆ ಬರಲಿಲ್ಲ ಮತಗಟ್ಟೆಗಳು ಬರಲಿಲ್ಲ ಹ್ಯಾ ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ ಜನರು ಫೇಸ್ ಮಾಡೋಕ್ಕಾಗಲಿಲ್ಲ ವಿಶೇಷವಾಗಿ ಹಾಸನ ಸುತ್ತಮುತ್ತಲ ದೊಡ್ಡ ಪರಿಣಾಮ ಬೀರಿತ್ತು ದೊಡ್ಡ ಚರ್ಚೆ ವಿಚಾರ ಆಗಿತ್ತು ಅಂದರೆ ಮತ್ತೆ ಪ್ರಜ್ವಲ್ ಊಟಾಕಿ ಅಂತ ಅವರು ಹೇಗೆ ಮುಖ ತರಿಸ್ತಾರೆ ಹೇಳುದು ಅಲಿಯನ್ಸ್ ಪಾಟ್ನವರು ತುಂಬ ಜನ ಬಿಜೆಪಿಯರೆಲ್ಲ ಹೇಳಿದ್ರು ಏ ನಾವು ಖಂಡಿತ ಪ್ರಚಾರಕ್ಕೆ ಆಗಲೇ ಇಪ್ಪತ್ತೆರಡನೇ ತಾರೀಕಿಂದ ಶುರು ಆಯಿತಲ್ಲ ನಾನು ಪ್ರಚಾರಕ್ಕೆ ಹೋಗಲ್ಲ ಇನ್ನು ನಮಗೆ ಕರಿತಾ ಇದ್ದಾರೆ ನಾನು ಹೋಗೋಲ್ಲ ಅಂತ ಅನೇಕ ನನ್ನ ಹತ್ರ ಕೂಡ ಹೇಳಿದ್ದಾರೆ ಎಂ ಪಿ ಕ್ವಾರ್ಟರ್ಸನ್ನು ಕೂಡ ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳಿ ಎಸ್ ಐ ಟಿ ಅವರು ಬಂದು ಅದೇನೋ ಹಾಜರ್ ಅಂತ ಮಾಡಿ ಅದನ್ನು ಸೀಜ್ ಮಾಡಿದ್ದಾರೆ ಅಂತ ಸುದ್ದಿ ಬಂದು ಸರ್ ಏನದು ಎಂ ಪಿ ಕ್ವಾರ್ಟರ್ಸು ಏನು ಸರ್ ಅದು ಅದು ಆ್ಯಕ್ಚುಲಿ ಅದೊಂದು ಪಿ ಡಬ್ಲ್ಯೂ ಲೋಕೋಪಯ ಇಲಾಖೆಗೆ ಸೇರಿದಂಥ ಯಾರೋ ಇಂಜಿನಿಯರಿಗೆ ಕ್ವಾರ್ಟರ್ಸ್ ಆಗಿದ್ದಂಥ ಸ್ಥಳ ಅದು ದೇವೇಗೌಡರು ಮಾಜಿ ಪ್ರಧಾನಿಯವರು ಅವರು ಉಳ್ಕೊಳ್ಳಿಕ್ಕೆ ಅವ್ರಿಗೊಂದು ಸೆಕ್ಯೂರಿಟಿ ವ್ಯವಸ್ಥೆ ಅವ್ರಿಗೋಸ್ಕರ ಆ ಹಳೆಯ ಕಟ್ಟಡವನ್ನು ಆಗ ಇವರೇನೋ ಇಲಾಖೆಯಲ್ಲಿ ಕೇಳ್ಕೊಂಡ್ರು ಅಂತ ಕಾಣುತ್ತೆ ಇದು ನಮ್ಮ ರೇವಣ್ಣವರೇ ಪಿ ಡಬ್ಲ್ಯೂ ಆಗಿದ್ದರು ಅದನ್ನು ಆ ಕಟ್ಟಡವನ್ನು ಸಂಪೂರ್ಣ ಒಡಿಸಿ ಅಲ್ಲಿ ಒಂದು ಹೊಸ ಒಂದು ಸಣ್ಣ ಬಂಗಲೆ ಥರ ಅವರಿಗೆ ದೇವೇಗೌಡರಿಗೆ ಅನುಕೂಲ ಆಗುತ್ತಾರೆ ಒಂದು ಬಗ್ಲೆಯನ್ನು ಕಟ್ಟಿಕೊಟ್ರು ಅದು ಮುಂದೆ ಅದು ಸಂಸತ್ರ ಕ್ವಾರ್ಟರ್ಸು ಕ್ವಾರ್ಟರ್ಸು ದೇವೇಗೌಡರಿಗೋಸ್ಕರ ಕಟ್ಟಿಕೊಟ್ಟಂಥ ಒಂದು ಸಂಸತ್ ಮಾಜಿ ಮಾಜಿ ಪ್ರಧಾನಿಗೋಸ್ಕರ ಸಂಸತ್ರಿಗೆ ಎಲ್ಲಿ ಎಲ್ಲಿ ಕ್ವಾರ್ಟರ್ಸ್ ಕಟ್ಕೊಡುವಂಥ ವ್ಯವಸ್ಥೆ ಸಂಸತ್ರಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಕೊಠಡಿ ಕೊಟ್ಟಿರ್ತಾರೆ ಅದು ಸಂಸತ್ ಅವ್ರಿಗೆ ಈಗಲೂ ಇದೆ ಲೋಕಸಭಾ ನಮ್ಮ ಇದರಲ್ಲಿ ಡಿ ಸಿ ಆಫೀಸಲ್ಲಿ ಇದೆ ಸಂಸತ್ಗೆ ಯಾರು ಕ್ವಾರ್ಟರ್ಸ್ ಕಟ್ಕೊಟ್ಟಂಥ ಉದಾಹರಣೆಗೆ ಬಹುಶಃ ಎಲ್ಲೂ ಇಲ್ಲ ಅದು ದೇವೇಗೌಡರಿಗೆ ಮಾಜಿ ಪ್ರಧಾನಿಗೆ ಗೋಸ್ಕರ ಅವರ ಭದ್ರತೆ ಮತ್ತು ಅವರ ಅನುಕೂಲಕ್ಕೋಸ್ಕರ ಕಟ್ಟ ಕಟ್ಕೊಟ್ಟಂತ ಒಂದು ಪಾರ್ಲಿಮೆಂಟ್ ಸದಸ್ಯರಿಗೆ ಡೆಲ್ಲಿಯಲ್ಲಿ ಇರುತ್ತೆ ಕ್ವಾರ್ಟರ್ಸ್ ಅಫಿಶಿಯಲ್ಲಿ ಎಲ್ಲ ಇರೋದಾಗ ಉಳ್ಕೊಳ್ತಾರೆ ಮಾಡಬೇಕು ಅಂತ ಅವರವರ ಜಿಲ್ಲೆಗಳಲ್ಲಿ ಎಲ್ಲೂ ಈ ಏನು ವಿಶೇಷ ಕ್ವಾರ್ಟರ್ಸ್ ಇಲ್ಲಿ ಬಂತು ಅಂತ ನಾವ್ಗೌಡ ಮಾಜಿ ಓ ಈಗ ಮಾಜಿ ಪ್ರಧಾನಿಗಳಿಗೋಸ್ಕರ ಕಟ್ಟದಂತ ಒಂದು ಕ್ವಾರ್ಟರ್ಸ್ ನಂತರದ ಎಂ ಪಿ ಇವರು ಸದ್ಬಳಕೆ ಮಾಡಿದ್ದಾರೆ ಎಂತಾದ ದುರಂತ ಸರ್ ಂತದಂತ ವಿಷಯ ತುಂಬಾ ಅವರ ಆಪರೇಷನ್ ಎಲ್ಲಾ ಆಗಿದ್ದೆ ಅಲ್ಲಿಂದಲೇ ಅಂತ ಮಮ್ಮಿ ಗೊತ್ತಾಗ್ತಿರೋದು ಜಾಸ್ತಿ ಅಲ್ಲಿಗೆ ಅವರು ನನ್ನ ಹೆಣ ಮಕ್ಕಳು ಕರಸ್ ಕರಸ್ತಾ ಇದ್ದಿದ್ದು ಮಾಡ್ತಾ ಇದ್ದಿದ್ದೆಲ್ಲ ಸಮಸ್ಯೆಗಳನ್ನು ಕೇಳಿಕೊಳ್ಳೋ ನೆಪದಲ್ಲಿ ಅವರು ಅಲ್ಲಿಗೆ ಜಾಸ್ತಿ ಕರಸ್ತಾ ಇದ್ರು ಅಂತ ಹೇಳಿ ಅದು ಎಸ್‌ಪಿ ಕಚೇರಿಗೆ ಹಂಟ್ಕೊಂಡೆ ಹೌದು ಎಸ್‌ಪಿ ಕಚೇರಿ ಪಕ್ಕನೇ ಪಕ್ಕದ ಪಕ್ಕ ಆ ಅದ ಹಂಟ್ಕೊಂಡೆ ಕಾಂಪೌಂಡ್ ಗೇಟ್ ಕಾಂಪೌಂಡ್ ಅದೆ ಕಾಂಪೌಂಡ್ ಗೇಟ್ ಕಕ್ಕ ಎಲ್ಲ ಒಂದೇ ರೋಡ್ ಆಚೆ ಈಚೆ ಇದೆ ಅಷ್ಟೇ ಎಸ್ ಪಿ ಅವರ ಏನು ಕಟ್ಟಿ ಆಫೀಸಿನ ಕಟ್ಟಡ ಇದೆಯಲ್ಲ ಅದ್ರ ಪಕ್ಕನೇ ಇದ್ದಾವೆ ಎಂ ಪಿ ಅವ್ರ ಕ್ವಾ ಅಂತ ಹೇಳ್ಕೊಂಡೇ ಇರೋದು ಈಗ ಎಸ್ ಐ ಟಿ ಆದಮೇಲೆ ಏನು ನಿಮಗೇನಂತ ನಿಮ್ಮ ಅಬ್ಸರ್ವೇಷನ್ ಏನು ಏನಾದರೂ ಕೆಲಸ ಮಾಡ್ತಾ ಇದೆಯಾ ಏನಾದರೂ ಒಂದು ಸರಿಯಾದ ದಿಕ್ಕಿಗೆ ಹೋಗ್ಬೋದು ಅಂತ ಅನ್ಸುತ್ತೆ ಇಲ್ಲ ಎಸ್ ಐ ಟಿ ನನಗೆ ನನಗೆ ರಚನೆ ಆದ ದಿವಸನೇ ಬಿ ಕೆ ಸಿಂಗ್ ಅವರ ಅವರು ಗೌರಿ ಲಂಕೇಶ್ ಪ್ರಕರಣದಲ್ಲಿ ಅಷ್ಟು ನೋಡಿ ಯಾವುದೇ ಸಾಕ್ಷ್ಯ ಇಲ್ಲದಂಥ ಪ್ರಕರಣವನ್ನು ಕೂಡ ಅವರು ಭೇದಿಸಿ ಮತ್ತು ಇಬ್ಬರು ಮಹಿಳೆಯ ಎಸ್ ಪಿಗಳ ಅವರು ನಾನು ತುಂಬ ಹೆಸರು ಕೇಳಿರಲಿಲ್ಲ ಇಮಿಡಿಯೇಟಾಗಿ ಬಂದಂಥ ಪ್ರತಿ ತುಂಬ ತುಂಬ ಒಳ್ಳೆಯ ಕೆಲಸ ಮಾಡುವಂಥ ಒಂದು ಸಮರ್ಥ ಎಸ್ ಪಿಗಳು ಕೂಡ ಇದ್ದಾರೆ ಅವರು ಅಂತ ಹೇಳಿ ಆದಾಗ ನನಗೊಂದು ಎಲ್ಲ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಬಂದಿತ್ತು ಬಹುಶಃ ಅವ್ರು ಮಾಡ್ತಾ ಇದ್ದಾರೆ ಕೆಲಸ ಇದ್ದಾರೆ ಒಂದೇ ಒಂದು ಈಗ ಏನೋ ದೇವರಾಜೇಗೌಡ ನೋಡಿ ದೇವರಾಜೇಗೌಡ ನೋಡಿ ಇಮಿಡಿಯೇಟ್ಲಿ ನೋಡಿ ಇಡೀ ವಿದ್ಯಮಾನದಲ್ಲಿ ಮೊದಲನೇ ಪ್ರತಿಕ್ರಿಯೆ ತೋರಿಸಿದಂಥ ವ್ಯಕ್ತಿನೇ ದೇವರಾಜೇಗೌಡರು ಇಲ್ಲಿ ಹಾಸನದಲ್ಲಿ ಯಾವುದು ಈ ವಿಡಿಯೋಗಳು ಅವರು ತಕ್ಷಣ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದು ಓ ಇದು ಕಾಂಗ್ರೆಸ್ ನಾಯಕರೇ ಹಂಚಿರೋದು ನಮಗೆ ಅಷ್ಟೊತ್ತಿಗಾಗಲೇ ಯಾರ್ಯಾರು ಹಂಚ್ತಾ ಇದ್ದಾರೆ ಅನ್ನೋದೆಲ್ಲ ಸ್ವಲ್ಪ 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 ಬರಕ್ಕೆ ಶುರು ಆಗಿತ್ತು ಆಮೇಲೆ ಜಿಲ್ಲಾ ಜನತಾದಳದ ವಕೀಲರು ಅವರು 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 ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಕೂಡ ಪೂರ್ಣಚಂದ್ರ ತೇಜಸ್ವಿತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಈ ಥರ ಇದನ್ನು ತಡೆಗಟ್ಟಿ ಅಂಥೇಳಿ ಆದರೆ ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ತೋರಿಸ್ತಂಥವ್ರು ದೇವರಾಜೇಗೌಡರು ನನಗೆ ನನಗೆ ಆಮೇಲೆ ದೇವರಾಜೇಗೌಡರು ಈ ಇದನ್ನು ಅವರು ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅವತ್ತೇ ಅನ್ಸೋಕೆ ಶುರು ಆಗಿತ್ತು ಮಾರನೇ ದಿನ ನಾನು ಗೋಷ್ಠಿ ಕಲ್ದೆ ನಾನು ಒಬ್ಬನೇ ವ್ಯಕ್ತಿಯಾಗಿ ಏಕೆಂತಂದರೆ ಬೇರೆ ಬೇರೆ ಬರೋದಕ್ಕೂ ನನ್ನ ಜೊತೆಗೆ ಸಂಕೋಚ ಪಡ್ಬೋದು ಬೇರೆ ಪತ್ರ ಬೇರೆ ಯಾರು ಸಾಮಾಜಿಕ ಕಾರ್ಯಕರ್ತರು ಒಂದು ಎರಡನೇದು ನಾನು ನಮ್ಮ ಪತ್ರಕರ್ತರಿಗೂ ಕೂಡ ಅವತ್ತು ವಿನಂತಿ ಮಾಡಿಕೊಂಡೆ ನಾನು ನೋಡಿ ನಿಮಗೆ ಇಲ್ಲಿ ಎಂಥ ಪರಿಸ್ಥಿತಿ ಇತ್ತು ಅಂತಂದರೆ ಅವನು ಪ್ರಜ್ವಲ್ ರೇವಣ್ಣ ಒಂದೊಂದೂವರೆ ವರ್ಷದ ಹಿಂದೆಯೇ ಒಂದು ಇಂಜೆಕ್ಷನ್ ಆರ್ಡ್ರ್ ತಂದಿದ್ದ ಅದು ಸುಮಾರು ಎಪ್ಪತ್ತೆಂಬತ್ತು ಜನ ಪತ್ರಕರ್ತರು ನೀವು ನಿಮ್ಮ ಟಿ ವಿಗಳಿಗೆಲ್ಲ ನಿರ್ಬಂಧ ಹಾಕುವಂಥ ಒಂದು ಇದು ಅದರಲ್ಲಿ ಕಾರ್ತಿಕ್ ಕೂಡ ಹೆಸರಿತ್ತು ಅಂತೇಳಿ ಅದ ಅದರ ಭಯನೋ ಅಥವಾ ದೇವೇಗೌಡ್ರ ಕುಟುಂಬದ ಬಗ್ಗೆ ಒಂದು ಅಕ್ಷರ ಬರೆಯಕ್ಕೂ ಇಲ್ಲಿ ಭಯ ಭಯ ಪಡ್ತಾರೆ ನಮ್ಮ ಪತ್ರಿಕೆ ನಮ್ಮ ಇಡೀ ಜಿಲ್ಲೆಯ ಪತ್ರಕರ್ತರು ರೇವಣ್ಣ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಬರೀಲಿಕ್ಕೆ ಭಯ ಅದು ಅವ್ರು ಭಯಪಡಿಸ್ತಾರೋ ಇವರೇ ಭಯಪಡೋದು ಈ ಥರದ ಭಯದಲ್ಲಂತೂ ನಮ್ಮ ಪತ್ರಕರ್ತರು ಬ ಇದಾರೆ ಬದುಕ್ತಾ ಇದ್ದಾರೆ ಯಾರಾದ್ರೂ ಪತ್ರಿಕಾಗೋಷ್ಠಿ ಕರೆದದ್ದು ಏನಾದ್ರು ಕೋರ್ಟ್ ಮಾಡ್ಬೋದು ಅಷ್ಟೇ ಇಷ್ಟು ವಿಚಾರ ಇದೆ ಎಲ್ಲರಿಗೂ ಗೊತ್ತು ನೂರಾರು ಸಾವಿರಾರು ಇವು ಹರ್ ಹರಿದಾಡ್ತಾ ಇದ್ದು ಸಾವಿರ ಇತ್ತು ಗುಟ್ಟು ಒಟ್ಟಾರೆ ಎಲ್ಲರ ವಿಡಿಯೋಗಳಿಗಂತೂ ಈ ಇವುಗಳು ಹರಿದಾಟ ಶುರು ಆಗಿದೆ ಆದರೂ ಕೂಡ ನಮ್ಮ ಪತ್ರಿಕೆಗಳು ಲೋ ಸ್ಥಳೀಯ ಪತ್ರಿಕೆಗಳು ಇದನ್ನು ದೊಡ್ಡ ಸುದ್ದಿಯಾಗಿ ಮಾಡಲಿಲ್ಲ ಭಯನೋ ಅಥವಾ ಇನ್ನೇನೋ ಅವರಿಂದ ಬೇರೆ ಏನೋ ನಿರೀಕ್ಷೆ ಇಟ್ಕೊಂಡಿದ್ರು ಸುದ್ದಿ ಮಾಡಿರಲಿಲ್ಲ ನಾನು ಅದಕ್ಕೋಸ್ಕರ ನಾನೇ ಪತ್ರಿಕಾಗೋಷ್ಠಿಕರು ನೋಡಪ್ಪ ನೀವು ಸ್ವಂತ ಮಾಡೋಕ್ಕಾಗಲ್ಲ ನನ್ನನ್ನು ಕೋರ್ಟ್ ಮಾಡಿ ಅಟ್ಲೀಸ್ಟ್ ಓ ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲವಂತೆ ಅಂತ ಅದು ಇದು ಅಂತ ನೋಡಿ ನಾನೇ ಇವರಿಗೆ ಇದನ್ನು ಕಳ್ಸಿ ಕೊಟ್ಟಿದ್ದೀನಿ ಒಂದು ವೀಡಿಯೋನ ಕಳಿಸ್ಕೊ ಫಾರ್ವರ್ಡ್ ಮಾಡಿದ್ದೀನಿ ಅಡಿಷನಲ್ ಎಸ್ ಪಿ ಅವರಿಗೆ ಅದನ್ನೇ ಬೇಕಾದ ಕಂಪ್ಲೇಂಟ್ ಅಂತ ತೊಗೊಳ್ಳೆ ಅವರಿಗೆ ನನ್ನನ್ನು ನನ್ನನ್ನೇ ವಿಚಾರಣೆ ಮಾಡಲಿ ಬೇಕಿದ್ರೆ ಎಲ್ಲಿಂದ ಬಂತು ನಿಮಗೆ ಅಂತ ನಾನೊಬ್ಬರು ಹೆಸರು ಹೇಳ್ತೇನೆ ಅವ್ರು ವಿಚಾರಣೆ ಮಾಡಿ ಎಲ್ಲಿಂದ ಬಂತು ಹೋಗ್ತದೆ ಅದನ್ನೇ ಕಂಪ್ಲೇಂಟಾಗಿ ತೊಗೊಳ್ಳಿಬೇಕಿದ್ರೆ ನಾನು ಇವನು ಪತ್ರಿಕಾಗೋಷ್ಠಿಲಿ ಹೇಳಿದೆ ಮಾತಾಡೋಣ ಪತ್ರಿಕಾಗೋಷ್ಠಿ ನೀವು ನಾನು ನಾನು ಯಾವಾಗ ದೇವರಾಜಗಳ ಪತ್ರಿಕಾಗೋಷ್ಠಿ ಮಾಡಿದ್ದಲ್ಲ ಅದಂತ ನಾನು ಮಾಡಿದೆ ಯಾಕೆಂದರೆ ಈ ವಿದ್ಯಮಾನದ ಬಗ್ಗೆ ಯಾರೂ ಮಾತಾಡೋಕ್ಕೆ ಭಯಪಡೋಂಥ ಸಂದರ್ಭದಲ್ಲಿ ನಾನಾರು ಮಾತಾಡಬೇಕು ಅಂತೇಳಿ ಮಾತಾಡಿ ನಾನು ಇದಕ್ಕೆ ಅದರಲ್ಲೇ ಒತ್ತಾಯ ಮಾಡಿ ತಕ್ಷಣ ಕ್ರಮ ತಗೊಳ್ಳಿ ಇದನ್ನು ಸ್ಟಾಪ್ ಮಾಡೋಕ್ಕೆ ಏರ್ಪಾಟ್ ಮಾಡಿ ಇದು ವಿಡಿಯೋ ಹಂಚಿಕೆ ಆಗೋದಂತ ಇಪ್ಪತ್ತು ಚುನಾವಣೆಗೆ ಮುಂಚೆ ಇಪ್ಪತ್ನಾಲ್ಕನೇ ತಾರೀಕು ತಾರೀಕು ಹೌದು ಇಪ್ಪತ್ತೈದಕ್ಕೆ ಇದು ಶುರು ಶುರುವಾಗಿದ್ದು ಅದು ಪವರ್ ಬರಕ್ ಬರಕ್ಕೆ ಆಗಿದ್ದು ಇಪ್ಪತ್ನಾಲ್ಕು ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೆ ನಾನು ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುದ್ದಿಯನ್ನು ನೆಗೆಟಿವ್ ಆದಂಥ ಯಾವುದೇ ಸುದ್ದಿಗಳನ್ನು ಇಲ್ಲಿ ಪತ್ರಕರ್ತರು ಪ್ರಕಟಿಸ್ಲಿಕ್ಕೆ ಭಯಪಡ್ತಾರೆ ಅಂತ ನೀವು ಹೇಳಿದ್ರಿ ಯಾಕೆ ಭಯಪಡ್ತಾರೆ ಅದು ಒಂದು ಎರಡನೇದು ನೀವು ಮೊದಲೇ ಒಂದು ಏನು ಹೇಳಿದ್ರಿ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಪಾಳೆಗಾರಿಕೆ ಬೇಕೋ ಪ್ರಜಾತಂತ್ರ ಬೇಕೋ ನಿಮಗೆ ಅಂತೇಳಿ ಜನರನ್ನು ಪ್ರಶ್ನೆ ಮಾಡಿದ್ವಿ ಈ ಪಾಳೆಗಾರಿಕೆ ಹೋಗಬೇಕು ಪ್ರಜಾತಂತ್ರ ಉಳಿಬೇಕು ಅಂತ ಮಾತಾಡಿದ್ವಿ ಅಷ್ಟು ಗಂಭೀರವಾಗಿ ನೀವು ಮಾತಾಡ್ಲಿಕ್ಕೆ ಕಾರಣ ಏನು 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 ನಡೀತಾ ಇದೆ ಇಲ್ಲಿ ಒಂದು ಪತ್ರಕರ್ತ ವಿಚಾರಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಯಾರೇ ಪತ್ರಿಕಾಗೋಷ್ಠಿ ಕರಿಬೇಕು ನೇಮ ಇದೆ ಪತ್ರಕರ್ತ ಸಂಘದಲ್ಲಿ ಸಂಘದ ಕಚೇರಿನಲ್ಲಿ ಕರಿಬೇಕು ಏಕೆಂದರೆ ಇವು ಪತ್ರಕರ್ತ ಚೆಂಗ್ ಬೆಳೆಸ್ತಾರೆ ನಾವು ಅದು ಆಮಿಷ ಕೊಟ್ಟು ಮಾಡೋದಕ್ಕೆ ಸಹ ಒಂದು ಡಿಗ್ನಿಟಿ ಕಾಪಾಡೋಕ್ಕೆ ಅಂತೇಳಿ ಪತ್ರಕರ್ತರು ಅದು ಒಳ್ಳೆ ಕಟ್ಟಡ ಕೂಡ ಕಟ್ಟಿದ್ದೀವಿ ನಾವು ಆಮೇಲೆ ಎಲ್ಲರಿಗೂ ಅನ್ಕು ಅನುಕೂಲ ಆಗಿ ನನಗೆ ಹತ್ತುವರೆಗೊಬ್ಬರಿ ಕೊಡ್ತಾರೆ ಹತ್ತು ಒಬ್ಬರಿಗೆ ಕೊಡ್ತಾರೆ ಹನ್ನೊಂದು ಗಂಟೆಗೆ ಕೊಡ್ತಾರೆ ಎಲ್ಲರಿಗೂ ನಮ್ಮ ಪತ್ರಕರ್ತ ಹೋಗಿ ಬರೋಕ್ಕೆ ಕೂಡ ಅನುಕೂಲ ಆಗುತ್ತೆ ಇನ್ನು ಇಲ್ಲ ಇಲ್ಲಿ ಪತ್ರಿಕಾಗೋಷ್ಠಿ ನಡೀತಿರ್ತಾ ಇನ್ಯಾರೋ ಕಾಲ ಅಲ್ಲಿ ಓಡೋಗಾಗತ್ತೆ ಅದ್ರ ಬದಲು ಒಂದು ಸಿಸ್ಟಮಾನ ಚಾಲು ಎಲ್ಲ ರಾಜಕಾರಣಿಗಳು ಕೂಡ ನಮ್ಮ ಪತ್ರಕರ್ತರ ಸಂಘಕ್ಕೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಪಾಲ್ಗೊಂಡಿದ್ದಾರೆ ಆದರೆ ರೇವಣ್ಣವರು ಇವತ್ತಿನ ತನಕ ಒಂದೇ ಒಂದು ಪತ್ರಿಕಾಗೋಷ್ಠಿಯೂ ಕೂಡ ಅಲ್ಲಿ ಮಾಡಿಲ್ಲ ಅವರು ನಿಯಮಗಳನ್ನು ಬ್ರೇಕ್ ಮಾಡೋಕ್ಕೆ ಅವರು ಭಾಳ ಸಂತೋಷ ಪಡ್ತವ್ರು ಈಸ್ ಒಂದು ಪ್ರವೃತ್ತಿ ಇದೆ ಅವ್ನು ಬ್ರೇಕ್ ಮಾಡೋದ್ರಲ್ಲೇ ಅವ್ರು ಹೀಗೆ ಎಂಜಾಯ್ಸ್ ದಟ್ ಅಂದರೆ ನಮಗೆ ಯಾರು ಕೇಳೋರು ನಮಗೆ ಯಾರು ಕೇಳೋರು ಯಾವ ನಮಗೆ ದೀಪಕ್ಕೆ ಪತ್ರಕರ್ ಎಕ್ಕಷ್ಟಿತ್ತು ಇವರು ಅವರೇನು ಪತ್ರಕರ್ತರಿಗಿಂತ ದೊಡ್ಡ ಸಹಾಯ ಮಾಡೋ ಆ ಟೈಪ್ನವರಲ್ಲ ಯಾವುದು ಆ ಥರದ್ದು ಏನು ಮಾಡಿ ಅವ್ರಿಗೆ ಪತ್ರಕರ್ತರು ಅವ್ರು ಏನು ನಾನು ಹೇಳ್ದಲ್ಲಿ ಬರ್ತಾರೆ ಬರೀತಾರೆ ಬರೆದಿದ್ದಾರೆ ಬರ್ಕೊಂಡು ಬಂದಿದ್ದಾರೆ ಬೇರೆ ಪತ್ರಿಕಾಗೋಷ್ಠಿ ನಡೀತಿದ್ರು ಕೂಡ ಬಿದ್ದು ಓಡ್ತಾರೆ ಅಲ್ಲಿಗೆ ಅವ್ರು ರೇವಣ್ಣ ಕರೆದಿದ್ದಾರೆ ಅವ್ರು ಕರೆದು ಇವ್ರು ಕೇಳು ಇದು ಪತ್ರಕರ್ತರು ನಡೆಸ್ಕೊಬೋದು ಬೇರೆಯವ್ರಿಗಾದರೆ ಓ ಅಲ್ಲಿ ಅಲ್ಲಿಗೆ ಇಲ್ಲ ಇಲ್ಲೇ ಕರಿಬೇಕು ಪತ್ರಿಕಾಗೋಷ್ಠಿ ಅಂತ ಹೇಳ್ತಾರೆ ಆ ನಿಯಮನ ಇನ್ಸಿಸ್ಟ್ ಮಾಡ್ತಾರೆ ಫಾಲೋ ಮಾಡಬೇಕು ಅಂತೇಳಿ ರೇವಣ್ಣವ್ರಿಗೆ ಇಲ್ಲಿ ತನಕ ಇನ್ಸಿಸ್ಟ್ ಮಾಡಿದ್ದು ಉದಾಹರಣೆ ಇಲ್ಲ ಕೆಲವ್ರಿಗೆ ಬಹಿಷ್ಕಾರ ಹಾಕಿದ್ದು ಉದಾಹರಣೆ ಸಂದರ್ಭಗಳು ಇದ್ದಾವೆ ಕೆಲವು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೂ ಈ ಥರ ಒಂದು ಇನ್ನೊಂದು ಈ ಪಳೆಗಾರಿಕೆ ವಿಚಾರಕ್ಕೆ ಅಂತಂದರೆ ನಾನು ಹಲವಾರು ವಿಚಾರಗಳನ್ನು ಹೇಳ್ಬೋದು ನಾನು ರೇವಣ್ಣವರ ಮನೆ ಬಾಗಿಲಿಗೆ ಕಾಯ್ತಾ ಅಧಿಕಾರಿಗಳೆಲ್ಲ ಬೆಳಗಿಂದ ಸಂಜೆ ತನಕ ಕಾಯ್ತಾ ನಿಂತ್ಕೋಬೇಕಲ್ಲ ತಲೆ ಕರ್ಕೊಂಡು ಹೋಗ್ಬೇಕು ಹಾಸನ ಜಿಲ್ಲೆ ಬಂದವರು ಫಸ್ಟ್ ಅವ್ರ ಹತ್ರ ಹೋಗಿ ಹಾಜರಾತಿ ಹಾಕಿ ನಾನು ಆಮೇಲೆ ಡ್ಯೂಟಿ ತಗೋಬೇಕು ಅವ್ರಿಗೊಂದು ನಮಸ್ಕಾರ ಹೊಡೆದು ನೋಡ್ಬೇಕು ಇದು ಬಹಳ ಕಾಲದಿಂದ ನಡ್ಕೊಬಂದಿರೋಂಥ ವಿಚಾರ ಒಂದು ಜಿಲ್ಲಾ ಪಂಚಾಯಿತಿನಲ್ಲಿ ಚು ಇದು ಇದು ನಡೀತತ್ತು ಇನ್ನೊ ಸಭೆ ಹನ್ನೊಂದು ಗಂಟೆಗೆ ನಿಗದಿ ಆಗುತ್ತೆ ಇವರು ನಾಲ್ಕು ಗಂಟೆಗೆ ಬರ್ತಾರೆ ಬೆಳಗಿಂದ ಸಂಜೆ ತನಕ ಅಧಿಕಾರಿಗಳು ಫೈಲ್ ಹಿಡ್ಕೊಂಡು ಅಲ್ಲಿ ತೂಕೊಡಿಸ್ಕೊಂಡು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಕಾಯ್ತಾ ಇದ್ದಾರೆ ಕುತ್ಕೊಂಡಿರಬೇಕು ಇವೇಲೆ ಜನ ಮತದಾರರನ್ನು ಅವ್ರು ಮಾತಾಡಿಸಿದ ರೀತಿ ಹೋಗ ಹೋಗ ತಿರಸ್ಕಾರದಲ್ಲೇ ಕಳ್ಕೊಂಬಂದ್ತವರು ಆಮೇಲೆ ಅವರು ಅವು ಅವರಿಗೆ ಯಾರು ಫೋನ್ ಮಾಡಂಗಿಲ್ಲ ಅವ್ರಿಗೆ ಬೇಕಾದ ಮಾಡ್ಕೊಳ್ತಾರೆ ಫೋನ್ ನಾನು ರೇವಣ್ಣವ್ರು ಮಾತಾ ಫೋನ್ ಮಾಡಿದರೆ ಸ್ವೀ ದೇವೇಗೌಡರು ಬೇಕಾದ್ರೆ ಸ್ವೀಕಾರ ಮಾಡ್ತಾರೆ ರೇವಣ್ಣ ಸ್ವೀಕಾರ ಮಾಡಲ್ಲ ಅವ್ರಿಗೆ ಬೇಕಾದ ಪ್ರಾಮಾಣಿಕ ಅಧಿಕಾರಿಗಳನ್ನೆಲ್ಲರನ್ನು ಬೆದರಿಸ್ತಾ ಬಂದಿದ್ದಾರೆ ಯಾವುದೇ ಡಿ ಸಿ ಹೊಸ್ತಾ ಬಂದರೆ ಅವ್ರಿಗೊಂದು ಬೆದರಿಕೆ ಹಾಕ್ತಾರೆ ಫಸ್ಟ್ ಈ ಈಗಿರೋ ಡಿ ಸಿಗೂ ಹಾಕಿದ್ರು ಅದೇ ಥರ ಹಾಕಿದರು ಹಿಂದೆ ಪಾಪ ಪ್ರಿಯಾಂಕಾ ಮೇರಿ ಅಂತವರು ಮೂರೇ ತಿಂಗಳಿಗೆ ಬಂದಿದ್ದರು ಒಬ್ಬರು ಈಗ ಅವರು ಇದರಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಮಿಷನರೇನೂ ಆಗಿದ್ದಾರೆ ಅವ್ರು ಭಾಳ ಪಾಪ ಭಾಳ ಬಯಸ್ ಭಯದಲ್ಲಿರುವಂಥ ಒಳ್ಳೆ ಹೆಣ್ಮಕ್ಳು ಅಂತ ಹೆಸರಿರುವಂಥ ಅವರಿಗೆ ಇದೇ ಸೀಸನ್ ಆಲೂಗಡ್ಡೆ ಬಿತ್ತನೆ ಮಾರಾಟದ ವಿಚಾರಕ್ಕೆ ಏ ಡಿ ಸಿ ಅವರು ಯಾರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಏ ಗೋಲಿಬಾರ ಆಗೋಗುತ್ತೆ ಇದೇ ಪದ ಇದೇ ಪದ ಬಳಕೆ ಮಾಡ್ತಾರೆ ಗೋಲಿಬಾರ ಗೋಲಿಬಾರ ಆಗುತ್ತೆ ಇವರು ಹೆಂಗ್ ನಿರ್ಧಾರ ಮಾಡ್ತಾರೆ ಅಂದರೆ ಇದು ಆಲೂಗಡ್ಡೆ ವಿಚಾರದಲ್ಲಿ ಏನು ಸರಿಯಾದಂಥ ವ್ಯವಸ್ಥೆ ಮಾಡಲಿಲ್ಲ ಗಲಾಟೆ ಆಗುತ್ತೆ ಗೋಲಿಬಾರ ಆಗುತ್ತೆ ಗೋಲಿಬಾರ ಇದೇ ವರ್ಡನ್ನು ಬಳಸಿದ್ದಾರೆ ಇವರು ಈ ಸತ್ಯಭಾಮ ಅವರು ಡಿ ಸಿ ಹತ್ತು ಬಂದ ಆದರೆ ಅದೇನೋ ಅದು ಗೇಟ್ ಹಾಕಿದರು ಡಿ ಸಿ ಮನೆ ಹತ್ರ ಆ ಗೇಟ್ ಕಿತ್ತು ಬಿಸಾಕ್ತೀನಿ ನಾನು ಪ್ರತಿ ಒಬ್ಬ ಪ್ರಾಮಾಣಿಕವಾಗಿ ಕೂಡ ಒಂದು ಬೆದರಿಕೆ ಹಾಕ್ತಾರೆ ಫಸ್ಟ್ ಬೆದರಿಕೆ ಹಾಕೋದ್ರ ಮುಖಾಂತರ ಅವರ ಅವ್ರಿಗೆ ಸರೆಂಡರ್ ಆಗಬೇಕು ಮಾನಸಿಕವಾಗಿ ಅವರು ಕೆಳಗಡೆ ಇಳಿದವು ಏ ದೇ ದೇವೇಗೌಡರು ಮಗ ಇವ್ರು ಭಾಳ ಪ್ರೈಮ್ ಮಿನಿಸ್ಟ್ರ್ ಮಗ ಇದು ಮೋಡ್ ಆಫ್ ಆಪರ ಇಂಡಿಯವ್ರದಾತರು ಪ್ರಾಮಾಣಿಕ ಅಧಿಕಾರಿಗಳು ತುಂಬ ಕಣ್ಣೀರು ಹಾಕೊಂಡೋಗಿದ್ದಾರೆ ಇಲ್ಲಿ ನೋಡು ಅನೇಕ ತಹಸೀಲ್ದಾರ್ಗಳು ಒಬ್ಬ ಇವರು ಆರ್ ಎಫ್ ಒಬ್ರು ಜಗದೀಶ್ ಅಂತ ಹೇಳಿ ಪಾಪ ಒಂದು ಎಕರೆ ಸರ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಜಮೀನಿಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಸರು ಪಾಣಿ ಬರುತ್ತೆ ಮೊದಲೇನು ಆಗಿತ್ತಂತೆ ಲೇಟ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರ್ಲೇ ಬುಡಾರ್ ಬೋರೆ ಅಂತಿದೆ ಅದರಲ್ಲಿ ಅವರು ಜಗದೀಶ್ ಅವರು ಅದಕ್ಕೆ ಟ್ರೆಂಚ್ ತೆಗೆಸಿ ಗಿಡ ಹಾಕಿಸ್ತಾರೆ ಅದನ್ನೇನೋ ಊರವರು ರೇವಣ್ಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥವ್ರು ಸೈಟ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ರು ಅಂತ ಸರಿ ಇವರು ಯಾವಾಗ ಟ್ರೆಂಚ್ ಮಾಡಿಸ್ತಾರೆ ಗಿಡ ಹಾಕಿಸ್ತಾರೆ ಊರವ್ರ ಜನ ಬೆಳಗ್ಗೆ ಬೆಳಗ್ಗೆ ಹೋಗಿ ಒಂದು ಲಾರಿನ ಮಾಡಿಕೊಂಡು ರೇವಣ್ಣವ್ರ ಹತ್ರ ಹೋಗ್ತಾರೆ ರೇವಣ್ಣವರು ಅವ್ರಿಗೆ ಫೋನ್ ತೊಗೊಂಡು ಜಗದೀಶ್ ಅವ್ರಿಗೆ ಏಯ್ ಯಾರೋ ನೀನು ಕೇಳ್ತಾರೆ ಅವು ಏಯ್ ಹೋಗಿರೋ ನೀವು ಜೆ ಸಿ ವಿ ಸೊಟ್ಟು ಹಾಕ್ರು ಸಿಕ್ಕಾಪಟ್ಟೆ ಬೈತಾರೆ ಅಂದರೆ ಅಲ್ಲಿ ಕೇಳಿಸ್ಕೊಂಡಂಥ ರೈತರೇ ಅಯ್ಯೋ ಯಾಕಪ್ಪ ಆ ಥರ ಹೋಗಿ ಹೇಳಿದ್ವಪ್ಪ ಈ ಥರ ಬೈತಾಯಿದ್ದಾರೆ ಮನುಷ್ಯ ಅಧಿಕಾರಿಗೆ ಅಧಿಕಾರಿ ಬೈತಾ ಇದ್ದಾರೆ ಆರ್ ಆ ಆರ್ ಎಫ್ ಕಣ್ಣೀರು ಕಣ್ಣೀರ್ ಅವ್ರಿಗೆ ಸಪೋರ್ಟ್ ಸಿಕ್ಕಲಿಲ್ಲ ಡಿ ಎಫ್ ಒ ಸಪೋರ್ಟ್ ಸಿಕ್ಕಲಿಲ್ಲ ಅವರು ಎ ಸಿ ಎಫ್ ಸಿಕ್ ಹೇಳ್ಕೊಂಡ್ರು ಅಷ್ಟೇ ನೋಡಿ ಹಿಂಗಂತ ಹಂಗಂದ್ರಂತೆ ಹಿಂಗಂದ್ರೆ ನನ್ನ ಹತ್ರ ಕೂಡ ಹೇಳ್ಕೊ ಹೇಳ್ಕೊಂಡ್ರು ಕೊನೆಗೆ ಆ ಮನುಷ್ಯ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೇಗೆ ಕುಣಿಗಲ್ಲ ಸೇವೆ ಇದ್ದಾರೆ ಇನ್ನೊಬ್ಬರು ಇಲ್ಲಿ ಇಒ ಆಗಿದ್ದು ಡಾಕ್ಟರ್ ಯಶವಂತ ಇಲ್ಲೊಂದು ಗಡಿಬಿಡಿ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಲಾರಿ ಒಂದು ಟ್ರಕ್ ಟರ್ಮಿನಲ್ ವಿಚಾರಕ್ಕೆ ಒಂದು ಗದ್ದಲ ಕಳೆದ ಒಂದು ತಾಲೂಕು ತಾಲೂಕ್ ಪಂಚಾಯತ್ಗೆ ತಾಲೂಕ್ ಪಂಚಾಯತಿ ಇಒ ಈ ಹೋಗಿ ಈ ಮನುಷ್ಯ ರೇವಣ್ಣ ಅದು ಭಾಳ ವೀಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಏಯ್ ನೀವು ದನ ಕಾಯಕ್ಕೆ ಹೋಗು ರೇವಣ್ಣ ಅಧಿಕಾರಿಗಳನ್ನು ಅಧಿಕಾರಿಗಳನ್ನ ರೀತಿ ಅಂದರೆ ಅವರು ಪ್ರಾಮಾಣಿಕರಾಗಿದ್ದರು ಇವ್ರಿಗೆ ಹೊಂದಾಣಿಕೆ ಆಗಿಲ್ಲ ಅಂತನ ಏನೇ ಆಗಲಿ ಒಬ್ಬ ಡಿ ಸಿ ಕಚೇರಿ ಎದುರುಗಡೆ ನೀವು ದನ ಕಾಯಕ್ಕೆ ಹೋಗ್ಬಂದು ಮಾತಾಡ್ತಾರ ಇನ್ನಾರೋ ಅಧಿಕಾರಿ ಬಗ್ಗೆ ಯಾರೋ ಬಂದು ಏನೋ ಕಿವಿನ ಹೇಳ್ಬಿಡ್ತಾರೆ ಅವರು ಇಡೀ ಸಬ್ಬ ಜನರ ಎದುರುಗಡೆ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ ಒಟ್ಟಾರೆ ಅಧಿಕ ಒಟ್ಟು ಭಯದಲ್ಲಿ ಕೆಲಸ ಮಾಡ್ತಾರೆ ಪ್ರಾಮಾಣಿಕ ಅಂದರೆ ನೀವು ಶ್ರೀನಿವಾಸ್ ಅಂತ ಒಬ್ಬ ತಹಸೀಲ್ದಾರ್ ತಹಸೀಲ್ದಾರ್ ಎಷ್ಟು ಪ್ರಾಮಾಣಿಕ ಅಂತಂದರೆ ಅವರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಕೆರೆ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನೋಟಿಸ್ ಕೊಟ್ಟರು ಹಿಂಬಾಲಕರಿಗೆ ಅಂತೇಳಿ ಓಪನ್ ಮೀಟಿಂಗಲ್ಲಿ ಏನು ರೀ ಬೆಳಗಾವಲೆಲ್ಲ ಬಿಡಿಸಿದ್ರಿನ್ರಿ ನೀವು ಹೋಗ್ರ ಏನಾದ್ರು ಮಾಡ್ಕೊಂಡೋಗಿ ತಹಸೀಲ್ದಾರ್ ಒಬ್ಬ ಪ್ರಾಮಾಣಿಕ ತಹಸೀಲ್ದಾರಿಗೆ ಬೆಂತಟ್ಟಿ ಕೆಲಸ ಮಾಡಿಸ್ಬೇಕು ರಾಜಕಾರಣಿ ಜನಪ್ರತಿನಿಧಿ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಸಿಕ್ಕೋದೇ ಕಷ್ಟ ಇದೆ ಹ್ಞೂ ಅಂಥ ಹೊತ್ತಿನಲ್ಲಿ ನೀವು ಅವ್ರಿಗೆ ಈ ಥರದೊಂದು ಬೆದರ್ಸಿ ಕಳಿಸ್ತಾರೆ ಎಂಥವು ಹಲವಾರು ಹೇಳ್ಬೋದು ನಾವು ಅಂದರೆ ಒಟ್ಟವ್ರ ಮನೋಭಾವನೆ ಒಂದು ಬಾಳೆಗಾರಿಕೆಯ ಒಂದು ಒಂದು ಮನಸ್ಸು ಅದಕ್ಕೆ ನಾನು ಈ ಈ ಪಾಳೆಗಾರಿಕೆ ಮತ್ತೆ ಮುಂದುವರಿಬಾರ್ದು ಅಂತ ಇದು ಈ ಈ ಚಳುವಳಿ ಈ ಚುನಾವಣೆ ಏನಿದೆ ಇದು ಪಾಳೆಗಾರಿಕೆ ಹೊಸ ಪ್ರಜಾಪ್ರ ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಅವರ ಕುಟುಂಬಕ್ಕೆ ವಿರುದ್ಧವಾಗಿ ಬರ್ತದೆ ಆಮೇಲೆ ವಂಶಾಡಳಿತ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಶತ್ರು ಅದು ಎಲ್ಲಿ ವಂಶಾಡಳಿತ ಇರುತ್ತೆ ಅಲ್ಲಿ ಪ್ರಶ್ನಾತೀತ ವಾತಾವರಣ ನಿರ್ಮಾಣ ಆಗುತ್ತೆ ಯಾರು ಪ್ರಶ್ನೆ ಕೇಳೋಕ್ಕಾಗಲ್ಲ ಇವತ್ತು ಅದು ಸಾಬೀತಾಯ್ತು ಈಗ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಯಾರು ಪ್ರಶ್ನೆ ಕೇಳಲಾಗದಂಥ ಒಂದು ಒಂದು ಬಲ ಇತ್ತಲ್ಲ ಅದರ ಫಲ ಇವತ್ತು ಈ ವಿದ್ಯಮಾನ ಆಗಿದ್ದು ಈ ವಿದ್ಯಮಾನವನ್ನು ಇಂಥ ಒಂದು ದುರಂತ ಸಂಭವಿಸಲಿಕ್ಕೆ ಇದನ್ನು ತಡೆಗಟ್ಟಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಾಗಲಿ ಮತ್ತು ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರಾಗಲಿ ಪ್ರಯತ್ನ ಮಾಡುವುದಿತ್ತಲ್ಲ ಏನು ಮಾಡಿದ್ರು ಏನು ಅವರ ಪಾತ್ರ ಬಹುಶಃ ಅವರು ಕುಮಾರಸ್ವಾಮಿ ಅವರು ಹೇಳಿದ ಪ್ರಕಾರ ಒಂದು ಟಿ ವಿ ಚಾನಲ್ಗೆ ಒಂದು ಸಂದರ್ಶ ಕೊಟ್ಟಂಥ ಸಂದರ್ಭದಲ್ಲಿ ಅಯ್ಯೋ ನಮ್ಮ ಫಾದರ್ ಅವರು ಕೊಡಲೇಬೇಕು ಅಂತ ಹಠ ಮಾಡಿದರು ಟಿಕೆಟ್ ಕೊಡು ಟಿಕೆಟ್ ಕೊಡೋ ವಿಚಾರಕ್ಕೆ ಅವರು ಇನ್ನೊಂದು ಹೇಳಿದರು ಏನು ಸ್ವಲ್ಪ ನನ್ನ ಹಾಸನದ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ ಇತ್ತು ಕುಮಾರಸ್ವಾಮಿಯವರು ಬಹಿರಂಗ ಸಭೆನಲ್ಲಿ ಕೂಡ ಹೇಳಿದರು ಏನಂತ ಸಣ್ಣ ಪುಟ್ಟ ತಪ್ಪು ಮಾಡಿದ್ದ ದಯಮಾಡಿ ಕ್ಷಮಿಸಿ ಅವರು ಕ್ಯಾಂಪೇನಿಗೆ ಬಂದಾಗ ಹೇಳ್ದಂಥ ಮಾತು ಭವಾನಿಯವರು ರೇವಣ್ಣವರು ಸೂರಜ್ ಅವರು ಪ್ರಜೆ ನಾಲ್ಕು ಜನ ಹಠ ಮಾಡಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲೇಬೇಕು ಅಂತೇಳಿ ಹಠ ಮಾಡಿದರು ಆಮೇಲೆ ಇವರು ಹಠದ ಮುಂದೆ ದೇವೇಗೌಡರು ಅವರು ಯಾವಾಗಲೂ ಕೂಡ ಅವರು ಸರೆಂಡರ್ ಆಗ್ತಾರೆ ಇವರು ಕಳ್ಸೋ ತುಮಕೂರಿ ಕಳಿಸ್ಬೇಕಿದ್ರು ಕೂಡ ಇವರು ಈ ಹಠದಿಂದೇ ಅವರಿಗೆ ಬೇರೆಯವರೆಲ್ಲರೂ ದೇವೇಗೌಡರಲ್ಲಿ ಅಂತ ಹೇಳಿದರೂ ಕೂಡ ಇವರು ಏನು ಅಂತಂದರೆ ದೇವೇಗೌಡ ಇದ್ದಾಗಲೇ ನಾವು ಏನಾರು ಸ್ಥಾನವನ್ನು ಪಡ್ಕೋಬೇಕು ಇದು ಲೆಕ್ಕ ಮೊಮ್ಮಕ್ಕಳು ಮೊಮ್ಮಕ್ಕಳು ದೇವೇಗೌಡರು ಜೀವಂತ ಇದ್ದಾಗಲೇ ನಾವು ಏನಾದ್ರು ಸ್ಥಾನ ಪಡ್ಕೊಳ್ಬೇಕು ಆಮೇಲೆ ಸಲ ಸ್ಥಾನ ಪಡ್ಕೊಂಡ್ಮೇಲೆ ಜನ ಒಪ್ಕೊಳ್ತಾರೆ ಅದು ಹಾಗೆ ನಾವು ಅಧಿಕಾರದಲ್ಲಿ ಮುಂದುವರ್ಕೊಂಡು ಹೋಗ್ಬೋದು ಇದು ಅವ್ರದ್ದು ಲೆಕ್ಕಾಚಾರ ದೇವೇಗೌಡರು ನನಗೆ ತುಂಬ ವಿಷಾದ ಇದೆ ಅವರೊಬ್ಬ ಪ್ರಧಾನಿಯಾಗಿ ತುಂಬ ನೋವಿದೆ ನಾನು ಅವರಿಗೆ ನಾನು ಯಾ ಯಾಕೆ ದೇವೇಗೌಡರು ಈ ಥರ ನೀವು ನಿಮ್ಮ ಪರವಾಗಿ ಈ ಥರ ಕ್ಯಾಂಪೇನ್ ಮಾಡೋಕ್ಕೆ ಬಂದಿದ್ದೀನಿ ನೀವು ಯಾರೋ ಬೇರೆ ಅಲ್ ನಾನು ಕೇಳಿದೆ ಅಷ್ಟು ಅನಾರೋಗ್ಯದ ಸಮಸ್ಯೆ ಇದೆ ಅವ್ರ ಹತ್ರ ಆರೋಗ್ಯದ ಸಮಸ್ಯೆ ಅಷ್ಟಾಗಿದೆ ಇಬ್ಬರು ಜನರನ್ನು ಜೊತೆ ಇಟ್ಕೊಂಡು ಹೋಗಿ ಕ್ಯಾಂಪ್ ಹಳ್ಳಿಹಳ್ಳಿಗೆ ಹೋಗಿದ್ದಾರೆ ಅವರು ಹೋಬಳಿ ಮಟ್ಟಕ್ಕೆ ಹಳ್ಳಿಗೆ ಹೊಳೇಶ್ವರ ತಾಲೂಕಿನ ಅನೇಕ ಇಲ್ಲೇ ಹಾಸನ ಪಕ್ಕದಲ್ಲಿ ಮೂಲಹಳ್ಳಿ ಅಂತ ಹಳ್ಳಿ ಆ ಥರ ಹಳ್ಳಿಗಳಿಗೆಲ್ಲ ಹೋಗಿ ಇವನು ಪ್ರಜೆ ಸೋಲ್ತಾನೆ ಕಷ್ಟ ಅಂತ ಗೊತ್ತಾಯ್ತಲ್ಲ ಇವರು ಅದನ್ನು ತಡಿಬೇಕು ಅನ್ನೋಂಥ ಪ್ರ ಅವನು ಅಟ್ಲೀಸ್ಟ್ ಅವನು ಏನಕ್ಕಪ್ಪ ಇದನ್ನು ತಂದಿದ್ದೆ ನೀನು ಯಾವುದು ಕೋರ್ಟಲ್ಲಿ ಹೋಗಿ ಇದನ್ನು ತಂದು ಇಂಜೆಕ್ಷನ್ ತಂದಿದ್ದಲ್ಲ ಏನಕ್ಕೆ ತಂದೆ ಆಮೇಲೆ ಅವನು ಕಾರ್ತಿಕ್ ಹೇಳಿದ್ದಾನೆ ಒಂದು ಸಂದರ್ಶನದಲ್ಲಿ ನಾನು ಭವಾನಿ ಅಕ್ಕವರಿಗೆ ಇದನ್ನು ಗಮನಕ್ಕೆ ತಂದೆ ಅವ್ರಿಗೆ ವೀಡಿಯೋ ಕೂಡ ಕಳಿಸ್ತೆ ಕೆಲವನ್ನ ಪೂರ್ತಿ ಅಲ್ಲ ಕೆಲವು ವಿಡಿಯೋಗಳನ್ನು ನೀನು ವಿಡಿಯೋ ಯಾರಿಗೂ ತೋರಿಸ್ಬೇಡಪ್ಪ ಇರಲಿ ಹಾಗಾದರೆ ನಾನು ಪಾಠ ಕಲಿಸ್ತೀನಿ ಆದರೂ ಅವನ ಕೆಲಸ ಏನು ನಿಲ್ಲ ಮುಂದುವರಿತಾ ಬಂತು ಇವರು ಗೆಲ್ಲೋದ್ರ ಮುಖಾಂತರ ಇದೆಲ್ಲ ಮುಚ್ಚಾಕೋಬೋದು ಆಮೇಲೆ ಹೇಗಿದ್ರು ಕೇಂದ್ರ ಸರ್ಕಾರ ಸಂಪರ್ಕ ಸಿಗುತ್ತೆ ಈಗ ಕುಮಾರಸ್ವಾಮಿಯವರು ಅವರು ಒಂದು ಸಂದರ್ಶನದಲ್ಲಿ ನಾವು ನಮ್ಮ ಕುಟುಂಬ ಬೇರೆ ಅವರ ಕುಟುಂಬ ಬೇರೆ ನಾವು ಇಲ್ಲಿರ್ತೀವಿ ಅವರು ಆಸನದಲ್ಲಿ ಒಳೆ ನರಸಿಪುರದಲ್ಲಿರ್ತಾರೆ ಆ ಥರ ಎಲ್ಲ ಹೇಳಿದ್ದಾರೆ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಒಂದು ಎರಡನೇದು ನಿಖಿಲ್ ಕುಮಾರಸ್ವಾಮಿ ಒಂದು ನಂತರದ ದಿನದಲ್ಲಿ ಸಂದರ್ಶನ ಕೊಟ್ಟಾಗ ನಿಖಿಲ್ ಕುಮಾರಸ್ವಾಮಿ ಹೇಳೋ ಮಾತು ಏನಂದರೆ ನಮಗೂ ಅವ್ರಿಗೂ ಸಂಪರ್ಕವೇ ಇಲ್ಲ ಅಣ್ಣ ಸಂಪರ್ಕನೇ ಇಲ್ಲ ಸರ್ ನಾವು ಬರೀ ಆಸನ ಹೋಗಿ ಕೈ ಮುಗಿದು ಬರ್ತಾ ಇದ್ವಿ ಅಷ್ಟೇ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ ಅದು ಬಿಟ್ಟು ಆಸನದ ಇವರು ವಿಚಾರಕ್ಕೆ ನಮ್ಗೆ ಸಂಪರ್ಕ ಇಲ್ಲ ಅಂತ ಹೇಳಿದರೆ ಏನು ನಡೀತಾ ಇದೆ ಸು ಕುಟುಂಬದಲ್ಲಿ ಸಂಪರ್ಕ ಇಲ್ಲ ಅಂದರೆ ಏನು ಅಂದರೆ ಒಂದಷ್ಟು ರೂಮರ್ಸ್ ಕೂಡ ಇದೆ ಇವ್ರಿಗೂ ಇವ್ರ ಕುಟುಂಬಕ್ಕೂ ಆ ಕುಟುಂಬಕ್ಕೂ ಹೊಂದಾಣಿಕೆ ಇಲ್ಲ ಸುದ್ದಿಗಳು ಚರ್ಚೆಗಳು ಟಿ ವಿಗಳಲ್ಲೂ ಕೂಡ ಸುದ್ದಿ ಬಂದಿದೆ ಇದು ಅದು ಯಾವಾಗಲೂ ಒಳಗಡೆ ಒಂದು ಈ ತಿಕ್ಕಾಟ ಸಂಘರ್ಷ ಇದ್ದೇ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರ ಎಸ್ಪೆಷಲಿ ಈ ಭವಾನಿಯವರು ಬಂದ ನಂತರ ಅವರಿಗೆ ಕುಮಾರಸ್ವಾಮಿಯವರ ಪತ್ನಿ ಎಮ್ ಎಲ್ ಎ ಆದರು ಅನಿತಾ ಸ್ವಾಮಿ ಹಾಕಬಾರ್ದು ಅನಿತಾ ಕುಮಾರಸ್ವಾಮಿ ಆದ ನಂತರ ಈ ಥರದ್ದು ತುಂಬ ನನ್ನ ಮಕ್ ನನಗೆ ನನ್ನ ಮಕ್ಕಳಿಗೆ ಕೊಡಿಸ್ಬೇಕು ಮಾಡಬೇಕು ಈ ಥರದ್ದು ತುಂಬ ದಾಹ ಅಧಿಕಾರದ ಪೈಪೋಟಿ ಪೈಪೋಟಿ ಹೌದು ಅದು ಇದೆ ಆದರೆ ನಿರ್ಣಾಯಕ ಸಂದರ್ಭದಲ್ಲಿ ಈ ಸಲ ನೋಡಿದಾಗ ಈ ಹಾಸನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಏನು ಮಾತಾಡಿದರು ಅಂದರೆ ಹೊಡೆದೇ ಹೋಗುತ್ತೆ ಆ ಭವಾನಿಯವರು ಇವರು ಇವರು ಕೂಡ ಒಂದು ಮಾತು ಹೇಳಿದರು ನೀವು ಯಾರು ಪ್ರಜ್ವಲ್ ಕೂಡ ಒಂದು ಮಾತು ಹೇಳಿದರು ಆ ಸಂದರ್ಭದಲ್ಲಿ ಅವರ್ಯಾರು ನಮ್ಮ ಚಿಕ್ಕಪ್ಪ ಯಾರು ನಮ್ಮ ಜಿಲ್ಲೆ ರಾಜಕಾರಣಕ್ಕೆ ಪ್ರವೇಶ ಮಾಡಲಿಕ್ಕೆ ಓಪನ್ ಆಗಿ ಹೇಳಿದರು ಅದೆಲ್ಲ ಕಡೆ ಸುದ್ದಿ ಆಯಿತು ಅದು ಇದೆಲ್ಲ ಆಮೇಲೆ ಭವಾನಿ ರಬ್ಬೆಲ್ಲ ಕ್ಯಾಂಡಿಡೇಟ್ ಮಾಡಿಸ್ ಮಾಡ್ತಾರೆ ನಾವು ಗೆಲ್ಲಿಸ್ತೀವಿ ಮಾಡ್ತೀವಿ ಆಮೇಲೆ ಸಿದ್ದರಾಮಯ್ಯವ್ರ ಕ್ಯಾಂಡಿಡೇಟ್ ಕ್ಯಾಬಿನೆಟ್ ಅವ್ರ ಮಿನಿಸ್ಟ್ರ್ ಮಾಡಿಸ್ತೀವಿ ಅನ್ನೋ ಥರದ್ದು ಮಾತೆಲ್ಲ ನಡೀತು ಇಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಆದರೆ ರೇವಣ್ಣ ಒಂದು ಮಾತು ಹೇಳಿದರು ನಮ್ಮ ಕುಟುಂಬದ ನಡುವೆ ಒಡಕುಂಟಾಗುತ್ತೆ ಅಂತ ನಮಗೂ ಕುಮಾರಸ್ವಾಮಿ ನಡುವೆ ಆಗುತ್ತೆ ಅನ್ನೋದು ಅವೆಲ್ಲ ಭ್ರಮೆಗಳು ಅಷ್ಟೇ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ಖಂಡಿತ ಒಂದು ಒಟ್ಟಾಗಿ ಹೋಗ್ತೀವಿ ನಾವು ಅನ್ನೋ ಮಾತನ್ನು ರೇವಣ್ಣ ಹೇಳಿದ್ದಾರೆ ನಿರ್ಣಾಯಕ ಸಂದರ್ಭದ ಒಟ್ಟಾಗಿ ಆಗಿದೆ ಈವನ್ ನೀವು ಬಿ ಜೆ ಪಿಗೆ ಇವರು ಮೈತ್ರಿ ಮಾಡ್ಕೊಳ್ತ ಸಂದರ್ಭಕ್ಕೆ ಇಲ್ಲ ರೇವಣ್ಣ ಬೇರೆ ದಾರಿ ಹಿಡಿಬೋದು ಅನ್ನೋ ಥರದ್ದೆಲ್ಲ ವದಂತಿತ್ತು ಆದರೂ ನೋಡಿ ಒಟ್ಟಿಗೆ ಅದನ್ನು ಸಮರ್ಥನೆ ಮಾಡಿಕೊಂಡ್ರು ರೇವಣ್ಣ ಸಮರ್ಥನೆ ಮಾಡಿಕೊಂಡ್ರು ಪ್ರಜ್ವಲ್ ರೇವಣ್ಣ ಕೂಡ ಬಹಿರಂಗವಾಗಿ ಸಮರ್ಥನೆ ಮಾಡಿಕೊಂಡ್ರು ಆ ಥರ ಇವರು ಮಾತಿಗೆ ತಪ್ಪಿಸ್ಕೊಳ್ಳಿಕ್ಕೆ ಒಬ್ಬ ರಾಜ್ಯದ ಅಧ್ಯಕ್ಷ ಆಗಿ ಯಾರು ಅವರು ಆ ಮಾತುಗಳನ್ನು ಹೇಳಬಾರ್ದು ಅವ್ರ ಪಕ್ಷಕ್ಕೆ ಒಬ್ಬನೇ ಒಬ್ಬ ಎಂ ಪಿ ಲೋ ಚುನಾಯಿತ ಪ್ರತಿನಿಧಿ ಲೋಕಸಭಾ ಸದಸ್ಯ ಇರುವಂಥದ್ದು ರೇ ಪ್ರಜ್ವಲ್ ರೇವಣ್ಣ ಮಾತ್ರ ಅವ್ರ ಜೊತೆ ನಮ್ಮ ಸಂಪರ್ಕ ಇಲ್ಲ ಅಂತ ಮಾತಾಡೋದು ಇದೆಯಲ್ಲ ಅದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದವ್ರು ಮಾತಾಡೋ ಮಾತಲ್ಲ ಅದು ಇರೋನೇ ಒಬ್ಬ ಎಂ ಪಿ ಅರೆ ಅವ್ನು ಅಟ್ ಅಟ್ಲೀಸ್ಟ್ ನಿಮ್ಮ ರಾಜ್ಯದ ವಿಚಾರಗಳ ಬಗ್ಗೆ ಯಾರು ಅವ್ನ ಜೊತೆ ಮಾತಾಡಬೇಕಲ್ಲ ಅವ್ನು ಬರೀ ಕೇವಲ ಇವನಲ್ಲ ನಮ್ಮ ಕುಟುಂಬದ ಸದಸ್ಯ ಮಾತ್ರ ಅಲ್ಲ ಪಕ್ಷದ ಒಬ್ಬ ಪ ಪಕ್ಷದ ಕಾರಣಕ್ಕೆ ಗೆದ್ದಿರೋದು ಏನು ಪ್ರಜ್ವಲ್ ಕಾರಣಕ್ಕೋಸ್ಕರ ಗೆದ್ದವನಲ್ಲ ರೇವಣ್ಣವ್ರ ಹೆಸರು ಸರಿ ದೇವೇಗೌಡರ ಹೆಸರು ರೇವಣ್ಣವ್ರದು ಕುಮಾರಸ್ವಾಮಿ ಎಲ್ಲರ ಪಾತ್ರ ಇದೆ ಅವ್ರಿಗೆಲ್ಲದ್ರು ಕುಮಾರಸ್ವಾಮಿ ಸಂಬಂಧ ಇಲ್ಲ ಅಂತ ಹೇಳಿದರೆ ಒಬ್ಬ ಎಂ ಪಿ ಜೊತೆ ಆ ಸಂಬಂಧ ಆಕಸ್ಮಿಕ ಇಲ್ಲ ಅನ್ನೋದಾದರೆ ಬಹುಶಃ ಇವತ್ತು ಪ ಪ್ರಜ್ವಲ್ ರೇವಣ್ಣ ಈ ಮಟ್ಟಕ್ಕೆ ಹೋಗಬೇಕಾದ್ರೆ ಇದು ಒಂದು ಕಾರಣ ಆಗ್ಬೋದು ಸರಿಯಾದ ರೀತಿಯಲ್ಲಿ ಹೌದು ನೀನು ಕೇಳಬೇಕಲ್ಲ ಎಂ ಪಿ ಇವರು ಮಿನಿ ಒಬ್ಬ ರಾಜ್ಯ ಅಧ್ಯಕ್ಷ ಆದಂತವನು ಅವನು ಸರಿಯಾಗಿ ಕೆಲಸ ಮಾಡ್ತಿದ್ದಾನೆ ಇದನ್ನು ಏನು ಮಾಡ್ತಿದ್ದಾನೆ ಇರೋನೇ ಒಬ್ಬ ಎಂ ಪಿ ಈ ಇಂಜೆಕ್ಷನ್ ಯಾಕೆ ಮುಂದೆ ಈ ಇಂಜೆಕ್ಷನ್ ಯಾಕೆ ತಗೊಂಡ್ರಿ ಕೇಳಬೇಕಲ್ಲ ಟಿ ವಿ ಇಂಟ್ರೂನಲ್ಲಿ ಕುಮಾರಸ್ವಾಮಿ ಹೇಳ್ಕೊಂಡು ನನಗೆ ಏಳು ತಿಂಗಳ ಹಿಂದೆ ಇದು ಬಂದಿತ್ತು ನನ್ನ ಹತ್ರ ಬೆಡ್ರೈ ಬಂದಿತ್ತು ಲಘುವಾಗಿ ಮಾತಾಡ್ತಾರೆ ನಗಾಡ್ಕೊಂಡು ಮಾತಾಡ್ತಾರೆ ನನಗೂ ಬಂದಿತ್ತು ಮತ್ತೆ ರೇವಣ್ಣ ಕೂಡ ಒಂದು ಸಾರಿ ರಿಯಾಕ್ಷನ್ ಮಾಡುವಾಗ ಏ ಇದು ಬಿಡ್ರಿ ಇದು ನಾಲ್ಕೈದು ವರ್ಷ ಹಳೆಯದು ನಾಲ್ಕೈದು ಹಳೆ ಇಟ್ಕೊಂಡು ಇವಾಗ ಮಾತಾಡ್ತಾರೆ ಅಂತಾರೆ ಅರ್ಥ ಏನು ಸರ್ ಇದು ಅವ್ರಿಗೆ ಅಂದ್ರೆ ನಮಗೆಲ್ಲ ಗೊತ್ತು ಯಾ ಅವರಿಗೆ ಅಷ್ಟು ತಿರಸ್ಕಾರ ಅಥವಾ ಮಾಮೂಲಿ ವಿಷಯ ಮಾಮೂಲಿ ಮಾಮೂಲಿ ಇದ್ರ ವಿಚಾರದಲ್ಲಿ ಮಾಮೂಲಿ ಆಗ್ಬಿಟ್ಟಿದೆ ಸೊ ಇವರು ಹಿರಿಯರಾಗಿ ಒಂದು ಭಾಳ ಜವಾಬ್ದಾರಿಯುತ ಸಂವಿಧಾನಿಕ ಸ್ಥಾನಗಳನ್ನು ನಿಭಾಯಿಸಿದಂಥವರಾಗಿ ನಾವೆಲ್ಲರೂ ಕೂಡ ಭಾಳ ಹೆಮ್ಮೆ ಪಟ್ಟಂಥ ನಮ್ಮ ಕರ್ನಾಟಕದ ಒಬ್ಬರೇ ಪ್ರಧಾನಿ ಆಗಿ ಅವರು ಈ ವಿಷಯಗಳನ್ನು ಸರಿಪಡಿಸಲಿಕ್ಕೆ ಅವರು ಪ್ರಯತ್ನ ಹಾಕಿಲ್ಲ ಅಂತ ಅನಿಸುತ್ತೆ ಖಂಡಿತ ನನಗೆ ತುಂಬ ಆ ವಿಷಯದಲ್ಲಿ ದೇವೇಗೌಡರ ಬಗ್ಗೆ ಬೇಸರ ಇದೆ ಅವರು ದೇವೇಗೌಡರು ಒಬ್ಬ ಪ್ರಧಾನಿ ಸ್ಥಾನ ಮನೆಯ ಇವರು ಮಕ್ಕಳಾದ್ರೂ ಅವರು ಎಂಥ ಎತ್ತರ ಸ್ಥಾನ ಅಮ್ಮ ಗೌರವ ಗೌರವಂತ ಕೆಲಸ ಒಂದು ಪ್ರಧಾನಿ ಸ್ಥಾನ ಇಸ್ ಈಕ್ವಲ್ ಟು ಐನೂರು ರಾಜರು ನಮ್ಮ ದೇಶದಲ್ಲಿ ಐನೂರು ರಾಜರು ಇದ್ರು ಅಂತ ಹೇಳ್ತಾರೆ ಒಳ್ಳೆ ಮಾತು ಹೌದು ಐನೂರು ರಾಜರನ್ನೇ ನಾವು ಅಯ್ಯೋ ರಾಜ ಅಂತ ಐನೂರು ರಾಜ ಎರಡು ಜಿಲ್ಲೆಯಷ್ಟಕ್ಕೂ ಒಂದು ಸಂಸ್ಥಾನ ಇರ್ತಿತ್ತು ಒಬ್ಬ ರಾಜ ಇರ್ತಾ ಇದ್ದ ಅದನ್ನೇ ದೊಡ್ಡ ರಾಜ ರಾಜರಾಜಂತ ಹೊಂದಿ ನಾವು ಅಂತ ಸಾಮ್ರಾಟ್ರು ಅವರೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಪ್ರೈಮ್ ಮಿನಿಸ್ಟರ್ ಸ್ಥಾನ ಮಹತ್ವದ ಸ್ಥಾನ ಅದು ಆ ಆ ಸ್ಥಾನದ ಎತ್ತರವನ್ನು ಈ ಪಾಪಿಗಳು ಯಾರು ಅರ್ಥನೆ ಮಾಡ್ಕೊಳ್ಳಲಿಲ್ಲ ಕುಟುಂಬದವರು ನನಗೆ ಅದು ಬೇಕು ಈ ಸ್ಥಾನ ಬೇಕು ಆಸ್ತಿ ಬೇಕು ಮತ್ತೊಂದು ಬೇಕು ದೇವೇಗೌಡರು ಕೂಡ ಪ್ರತಿ ಹಂತಲೂ ಕೂಡ ಅವರು ನಮ್ಮ ಇದು ಮರ್ಯಾದೆ ಹೋಗುತ್ತೆ ಯೋಚನೆ ಮಾಡಲೇ ಇಲ್ಲ ನೋಡ್ರಿ ದೇವೇಗೌಡರಿಗೆ ನಾವು ತುಂಬ ಸಪೋರ್ಟ್ ಮಾಡಿದ್ವಿ ಹಿಂದೆಲ್ಲ ನಾವು ಸಾಕಷ್ಟು ನಾವು ಪ್ರಾರಂಭದಲ್ಲಿ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಮ್ಮ ಹೋರಾಟ ಇದೆ ರಾಜ್ಯ ರಾಷ್ಟ್ರದಲ್ಲಿ ಜೆ ಪಿ ಚಳುವಳಿ ಮಾಡಿದಂಥ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದ್ರಲ್ಲಂತೂ ನಮ್ಮ ರೈತ ಚಳುವಳಿ ನಮ್ಮದು ನೂರ ಮೂವತ್ತೊಂಬತ್ತು ರೈತರು ಅಲಿ ಬಾರು ಸತ್ತೋಗ್ತಾರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಅನಿ ಆ ಥರ ಲಂಕೇಶ್ ಪತ್ರಿಕೆ ಹೇಳ್ಬೋದು ಜೈ ಚಳುವಳಿ ಭಾಷಾ ಚಳುವಳಿ ಎಲ್ಲ ಚಳುವಳಿಗಳ ಫಲವಾಗಿ ಇವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥವ್ರು ಗೊತ್ತಾಯ್ತಾ ಅಂಥವರು ಆಮೇಲೆ ಇಡೀ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅವರು ಏನೋ ಒಂದು ವಿಕಾಸ ಕರ್ನಾಟಕ ವಿಕಾಸ ವೇದಿಕೆ ಈ ಥರದ್ದೆಲ್ಲ ಮಾಡಿಕೊಂಡು ಇಡೀ ಬುದ್ಧಿಜೀವಿಗಳೆಲ್ಲ ಸಪೋರ್ಟ್ ಮಾಡಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗೋದರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋದರಲ್ಲಿ ಎಲ್ಲರ ಪಾತ್ರ ಇದೆ ಎಷ್ಟು ಸಂತೋಷ ಪಟ್ಟಿದ್ದಾರೆ ಅವರು ಎಚ್ಚರ ವಹಿಸ್ತಿಲ್ಲ ಅಂತಿಮವಾಗಿ ತನ್ನ ಕುಟುಂಬಕ್ಕೆ ಅದನ್ನು ಪಕ್ಷವನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಬಂದರು ಅದರ ಫಲ ಇವತ್ತು ಆಯಿತು ಭಾಳ ದೊಡ್ಡ ದುರಂತ ಸರ್ ಖಂಡಿತವಾಗಿ ಖಂಡಿತವಾಗ ಏಕೆಂತಂದರೆ ಒಂದು ಪ್ರೈಮ್ ಮಿನಿಸ್ಟರ್ ಆಗೋದು ಹುಡುಗಾಟದ ವಿಚಾರ ಅಲ್ಲ ಮರ್ಯಾರ ಏನು ತಮಾಷೆ ವಿಚಾರ ಅಲ್ಲ ಒಬ್ಬ ನಾ ಒಂದು ನಗರಸಭಾ ಸದಸ್ಯ ಆಗಲಿಕ್ಕೆ ಪರದಾಟ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಲಿಕ್ಕೆ ಎಷ್ಟು ತಿಂಡ್ಕಾಡ್ತಿರ್ತಾರೆ ಅಂತಲ್ಲಿ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಆದದ್ದು ಇವರಿಗೆ ಇವರ ಮಕ್ಕಳಿಗೆ ಇವರಿಗೆಲ್ಲ ಅವರಿಗೆ ಒಂದು ರೀತಿ ಏನಾಯಿತು ಎಲ್ಲ ಸರೆಂಡರ್ ಆಗೋದು ಕಾಲಿಗೆ ಬಿಡೋದು ಎಲ್ಲ ನೋಡಿದರೆ ಇವರಿಗೆಲ್ಲ ಆ ಅಧಿಕಾರ ಎಲ್ಲದರ ಮದ ಒಂದು ಪ್ರಶ್ನಾತೀತ ಮನಸ್ಸನ್ನು ಬೆಳೆಸುವಂಥದ್ದು ಎಲ್ಲ ಎಲ್ಲರೂ ಗುಲಾಮರಾಗ ಎಲ್ಲರನ್ನ ಗುಲಾಮರನ್ನಾಗಿ ನೋಡುವಂಥ ಒಂದು ಮನಸ್ಸು ರೂಪಿಕೊಳ್ತಾ ಹುಟ್ಟೋಗುತ್ತಲ್ಲ ಅದಕ್ಕೆ ದೇವೇಗೌಡರು ಅವಕಾಶ ಮಾಡಿಕೊಟ್ರು ಅವರ ಪಾರ್ಟಿ ಹುಟ್ಟಿದ್ದು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಸರ್ವಾಧಿಕಾರಿ ಧೋರಣೆ ವಿರುದ್ಧ ಅವತ್ತು ವಂಶಾಡಳಿತ ಅವತ್ತಿನ ಘೋಷಣೆ ಜೆ ಪಿ ಚಳುವಳಿ ಜೆ ಪಿ ಚಳುವಳಿ ಎಲ್ಲ ಎಲ್ಲ ಪಕ್ಷಗಳು ಒಂದು ಮಾಡಿದ್ದು ಇಂದಿರಾ ಗಾಂಧಿ ಕುಟುಂಬದ ವಂಶಾಡಳಿತ ಇಂದಿರಾ ಗಾಂಧಿ ಕುಟುಂಬದ ಸರ್ವಾಧಿಕಾರ ಇಂದಿರಾ ಗಾಂಧಿ ಅವತ್ತಿನ ದೌ ದೌರ್ಜನ್ಯ ಭ್ರಷ್ಟಾಚಾರ ಇದೆಲ್ಲದರ ವಿರುದ್ಧ ಈ ಚಳುವಳಿ ಹುಟ್ಟುಕೊಂಡಿದ್ದವು ಇವ್ರಿಗೆ ಆ ಎಚ್ಚರ ಇರಬೇಕಿತ್ತು ಕೊನೆಗೆ ಅದೇ ಮತ್ತೆ ಅದು ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ನ ಒಂದು ಕುಟುಂಬ ಅಂತಿತ್ತು ಇರೋ ಇವರು ಮನೆ ಮಕ್ಕಳು ಎಲ್ಲ ಮಿತಿ ಮಿತಿ ಮೀರಿದ ಒಂದು ಒಂದು ದುರಾಸೆ ಇದೆಯಲ್ಲ ಅದರ ಫಲ ಇದು ಈಗ ತಾವು ನಿಮ್ಮಂಥ ಮನ ಸಮಾನ ಮನಸ್ಕರೆಲ್ಲ ಸೇರಿ ಸಭೆ ಕರೆದಿದ್ದೀರಿ ಮುಂದಿನ ಹೋರಾಟದ ದಿಕ್ಕು ಏನು ಅಂತ ಅಂತ ಹೇಳಿ ಈ ಒಂದು ಪೆಂಡ್ರೈವ್ ವಿದ್ಯಮಾನದ ಹಿನ್ನೆಲೆಯಲ್ಲಿ ಸಭೆ ಬೇಕರ್ತೀನಿ ಏನು ನಿಮ್ಮ ಉದ್ದೇಶ ಏನು ಯಾವ ರೀತಿ ಈ ಹೋರಾಟವನ್ನು ಯಾವ ರೀತಿ ರೂಪಿಸಬೇಕು ಒಂದು ಇದಕ್ಕೆ ಮತ್ತೆ ಒಂದು ಒಂದು ದೊಡ್ಡ ಪ್ರಮಾಣದ ಚಳವಳಿ ನಡೀಬೇಕಾದ ಅವಶ್ಯಕತೆ ಅದು ರೈತರಿರ್ಬೋದು ದಲಿತರಿರ್ಬೋದು ಮಹಿಳೆಯರಿರ್ಬೋದು ಇದರಲ್ಲಿದ್ದರೆ ಪ್ರಜ್ವಲ್ ರೇವಣ್ಣ ಅಂತ ಇನ್ನೊಬ್ಬ ಮತ್ತೊಬ್ಬ ಮತ್ತೊಬ್ಬ ಬರ್ತಾ ಹೋಗ್ತಾರೆ ನಾವು ಈ ಪಾಪಿ ರಾಜಕಾರಣಿಗಳನ್ನು ನಂಬಿಕೊಳ್ಳೋಕೆ ಆಗಲ್ಲ ಸಮಾಲೋಚನಾ ಸಭೆ ಅಂತ ಕರೆದಿದ್ರಿ ಅದರ ಏನು ಅದರ ಮುಂದಿನ ಅದು ಕೇವಲ ಹಾಸನಕ್ಕೆ ಇದು ಹಾಸನಕ್ಕೆ ಸೀಮಿತವಾದಂಥ ವಿಚಾರ ಅಲ್ಲ ಆಗಬಾರ್ದು ಕೂಡ ಅದು ಇಡೀ ರಾಜ್ಯ ಇಡೀ ಇಡೀ ದೇಶ ಗಮನಿಸ್ತಾ ಇರೋಂಥ ವಿಚಾರ ಅದು ಈ ಥರದ ಒಂದು ಪಾಳೆಗಾರಿಕೆ ವ್ಯವಸ್ಥೆ ಎಲ್ಲೂ ಇರಬಾರ್ದು ಎಲ್ಲೂ ಅದು ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕವಾದಂಥ ಸಂಗತಿ ಅದು ಅದು ಈ ಥರದ ಪ್ರಜ್ವಲ್ ರೇವಣ್ಣವ್ರಂಥ ಒಂದು ವ್ಯಕ್ತಿತ್ವ ಹೇಗೆ ರೂಪುಕೊಳ್ಳುತ್ತೆ ಅನ್ನೋದು ಒಂದು ಮೂಲ ಪ್ರಶ್ನೆ ಕೂಡ ನಾವು ಹೋಗ್ತಾ ಹೋಗಬೇಕಾಗತ್ತೆ ಅದಕ್ಕೆ ಪರಿಹಾರ ಹುಡುಕೊಳ್ಳುವಂಥ ಒಂದು ಮುಂದೆ ಈ ಥರದ್ದು ಜರುಗದ ರೀತಿಯಲ್ಲಿ ಆದರೆ ಈ ಒಂದು ವಿಶೇಷವಾದದ್ದು ಅಂದರೆ ವಿಡಿಯೋ ಮಾಡಿಕೊಳ್ಳುವಂಥದ್ದು ಆ ಥರದ ವಿಕೃತಿ ಮತ್ತು ಈ ಪ್ರಮಾಣ ಇದೆಯಲ್ಲ ಇದು ಬಹುಶಃ ಇಡೀ ಭಾರತದಲ್ಲಿ ಯಾವೊಬ್ಬ ಲೋಕಸಭಾ ಸದಸ್ಯ ಕೂಡ ಈ ಪ್ರಮಾಣದ ಒಂದು ವಿಕೃತಿ ಮಾಡಿಲ್ಲ ಮಾಡಲಿಲ್ಲ 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 ಸೊ ಈಗ ತಾವು ಏನು ಮೆಸೇಜ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸರ್ ಏನು ನಿಮ್ಮ ಸಂದೇಶ ಏನು ಜನರಿಗೆ ಏನು ಹೇಳಕ್ಕೆ ಬರ್ತೀರಿ ಹಾಸನ ಜನತೆಗೆ ಕರ್ನಾಟಕ ಜನತೆಗೆ ಈ ಸಂದರ್ಭದಲ್ಲಿ ಇದು ಎಲ್ಲರಿಗೂ ಪಾಠ ಇದು ರಾಜಕಾರಣಿಗಳಿಗೆ ಪಾಠ ಸಂಘಟನೆಯವರಿಗೆ ಪಾಠ ಹೆಣ್ಮಕ್ಕಳಿಗೆ ಪಾಠ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ಎಚ್ಚರ ಎಷ್ಟು ಎಚ್ಚರ ವಹಿಸಿದ್ರು ಸಾಕಾಗಲ್ಲ ವಿಸ್ತೃತವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದೀರಿ ನಮ್ಮ ಈ ದಿನ ಡಾಟ್ ಕಾಮ್ ವೀಕ್ಷಕರ ಪರವಾಗಿ ನಮಸ್ಕಾರ ಸರ್ ನನಗೂ ಸಂತೋಷ ಇದೆ ಒಂದು ಇದಿನ ಡಾಟ್ ಕಾಮ್ ಬಳಗರು ಒಂದು ಹೊಸ ಮಾದರಿಯ ಒಂದು ಪತ್ರಿಕೋದ್ಯಮಕ್ಕೆ ನೀವೆಲ್ಲ ಒಂದು ಒಂದು ಜನರಿಂದ ಜನರಿಗಾಗಿ ಅನ್ನೋ ಒಂದು ಕಾನ್ಸೆಪ್ಟ್ ಥರದಲ್ಲಿ ನೀವು ಕೆಲಸ ಮಾಡ್ತಾ ಬರ್ತಾಯಿದ್ದೀರಿ ಇದು ಇವತ್ತು ಹೌದು ಒಂದು ಪರ್ಯಾಯ ಮಾಧ್ಯಮವನ್ನು ಕೂಡ ಬೆಳೆಸುವಂಥ ತುಂಬ ತುರ್ತು ನಮ್ಮ ಮುಂದೆ ಇದೆ ಇವತ್ತಿನ ದೊಡ್ಡ ಮಾಧ್ಯಮಗಳು ಏನಾಗಿದೆ ನಮಗೆ ಈ ಪ್ರಜ್ವಲ್ ರೇವಣ್ಣ ಉದಾಹರಣೆಲ್ಲೂ ಕಾಣ್ತಾ ಇದೆ ಈ ನಿಮ್ಮ ಏನು ಪ್ರಯತ್ನ ಇದೆ ಒಂದು ಒಳ್ಳೆಯ ರೂಪ ಜನರಿಂದ ಒಳ್ಳೆ ಬೆಂಬಲ ಕೊಡಬೇಕು ಅಂತ ನಾನು ಬಯಸ್ತೇನೆ ನನಗೂ ತುಂಬ ಸಂತೋಷ ಇದೆ ನಿಮ್ಮ ಈ ದಿನ ಡಾಟ್ ಕಾಮ್ ರಾಜ್ಯದ ಜನಸಾಮಾನ್ಯರು ಧ್ವನಿಯಾಗಿ ಇದು ಮುಂದುವರೆತೀ ಅಂತ ನಾನು ಆಶಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ